ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಧುಮೇಹ ಮತ್ತು ಬೊಂಚುತನದ ಬಗ್ಗೆ ಮಾತನಾಡಲು ಡಾಕ್ಟರ್ ಸಿಂಥಿಯಾ ಅಮೃತಾ ಸುಕುಮಾರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಸಾಮಾನ್ಯ ವೈದ್ಯಕೀಯ ವಿಭಾಗ ಸಹ ಪ್ರಾಧ್ಯಾಪಕರು ಕಸ್ತೂರಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಣಿಪಾಲ, ಹಾಗೆಯೇ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಈ ವಿಷಯದ ಕುರಿತು ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್, ನಮ್ಮ ನಂಬರ್ 0820-429-5570, ಈ ನಂಬರಿಗೆ ಕರೆ ಮಾಡಿ ಡಾಕ್ಟರ್ ಹತ್ರ ತಮ್ಮ ಸಲಹೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೇನೆ ಡಾಕ್ಟರ್, ಮಧುಮೇಹ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಕೇಳಿದ್ದೇವೆ, ಈ ಒಬೆಸಿಟಿ ಅಂತ ಹೇಳಿದ್ರೆ ಏನು ಮ್ಯಾಮ್? ಈಗ ಒಬೆಸಿಟಿ ಅಥವಾ ಸ್ಥೂಲ ಕಾಯಿಲೆ, ಬುಜ್ಜು ಕಾಯಿಲೆ, ಅದು ಆ್ಯಕ್ಚುಲಿ ಎಲ್ಲ ಕಡೆ ಇದೆ. ನಾವು ಟಿ ವಿ ಆನ್ ಮಾಡಿದರೆ, ಮ್ಯಾಗಝೀನ್ ಓಪನ್ ಮಾಡಿದರೆ, ಇಲ್ಲ ಜಿಮ್ ಮೆಂಬರ್ಶಿಪ್ಸ್ ಎಲ್ಲ ನೋಡುವಾಗ ಫ್ಯಾಟ್ ಟು ಫಿಟ್ ಆ್ಯಡ್ವರ್ಟೈಸ್ಮೆಂಟ್ಸ್ ಅಂತ ಕಾಣುತ್ತೆ. ಆದರೆ ಫ್ಯಾಟ್ ಅಂದರೆ ಏನು? ಸಾಮಾನ್ಯವಾಗಿ ನಾವು ಹೆಚ್ಚು ಊಟ ಮಾಡಿಕೊಂಡ್ರೆ ನಾವು ದಪ್ಪ ಆಗ್ತೀವಿ ಅಂತ ಅನ್ಸ್ಕೊಳ್ತೀವಿ, ಆದರೆ ಇದು ಒಬೀಸಿಟಿ ಅಲ್ಲ. ಊಟದಲ್ಲಿ ಫ್ಯಾಟ್, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ. ಈ ನಾವು ಹೆಚ್ಚು ಪ್ರೋಟೀನ್ ತಗೊಂಡ್ರೆ ಇದು ಮಸಲ್ದಲ್ಲಿ ಶೇಖರಣೆಯಾಗಿ ಮಸಲ್ ದಪ್ಪ ಆಗಲ್ಲ. ಆದರೆ ನಾವು ಕೊಬ್ಬಿನಂಶ ಹೆಚ್ಚು ತಗೊಂಡ್ರೆ, ಫ್ರೈಡ್ ಐಟಮ್ಸ್ ಎಲ್ಲ ಜಾಸ್ತಿ ತಗೊಂಡ್ರೆ, ಇದೆಲ್ಲ ಫ್ಯಾಟ್ ಸೆಲ್ಸ್ ಹೆಚ್ಚಾಗಿ ನಮಗೆ ಬೊಜ್ಜು ಬರುತ್ತೆ. ಇದೇ ಕಾರಣ ಒಬೀಸಿಟಿದು. ಈ ಬೊಜ್ಜು ನಿಜವಾಗಿಯೂ ದೊಡ್ಡ ಸಮಸ್ಯೆ ಹೌದಾ? ಹೌದಮ್, ಇದು ಪ್ರಪಂಚದಲ್ಲಿ ಆಲ್ಮೋಸ್ಟ್ 300 crore ಜನರಿಗೆ ಅಧಿಕ ಒಬೀಸಿಟಿ ಕಾರಣಕ್ಕೆ ಸಫರ್ ಆಗ್ತಾ ಇದ್ದಾರೆ. ಈಗ ಇಂಡಿಯಾದಲ್ಲಿ ಆಲ್ಮೋಸ್ಟ್ 20-30 crore ಜನರಿಗೆ ಹೆಚ್ಚು ವೇಟ್, ಓವರ್ ವೇಟ್ ಮತ್ತು ಒಬೀಸಿಟಿ ಕಾರಣಕ್ಕೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮುಂಚೆ ಈ ಥರ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಜನಗಳು ಹೇಗೆ ಅವರು ಲೈಫ್ನ ನಡೆಸ್ತಾ ಇದ್ದರು, ಅವ್ರ ಮೆಟಬಾಲಿಸಮ್ ಆ ಥರ ಸೆಟ್ ಆಗ್ತಾ ಇತ್ತು. ಆದರೆ ಹೀಗೆಲ್ಲ ನಮ್ಮ ಮೆಟಬಾಲಿಸಮ್ಗೆ ನಮ್ಮ ಜೀವನ ಶೈಲಿ ಮ್ಯಾಚ್ ಆದರೆ ನಮ್ಮ ಲೈಫ್ದಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಹೆಲ್ತ್ದಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಈ ಬ್ಯಾಲೆನ್ಸ್ ನಲ್ಲಿ ಮೇಲೆ ಕೆಳಗಡೆ ಆಗಿಬಿಟ್ರೆ ನಮ್ಮ ಹೆಲ್ತ್ ಕೂಡ ಔಟ್ ಆಫ್ ಬ್ಯಾಲೆನ್ಸ್ ಆಗೋಗುತ್ತೆ. ಈಗ 30-50 years ನಮ್ಮ ಜೀವನ ಶೈಲಿದಲ್ಲಿ ಕೂಡ ಭಾಳ ವ್ಯತ್ಯಾಸಗಳು ಬಂದಿದೆ. ನಾವು ರಿಕ್ವೈರ್ಮೆಂಟ್ಗಿಂತ ಹೆಚ್ಚು ನಾವು ಆಹಾರ ಸೇವಿಸ್ಕೊಳ್ತಾ ಇದ್ದೀವಿ. ಈಗ ಒಂದು ಹಣ್ಣು ತಗೊಂಡ್ರೆ, ಹಣ್ಣದಲ್ಲಿ ಗ್ಲೂಕೋಸ್ ಇದೆ. ಆ ಹಣ್ಣು ನಾವು ಸೇವಿಸಿದರೆ ಆ ಹಣ್ಣದಲ್ಲಿ ಇದ್ದ ಗ್ಲೂಕೋಸು ನಮ್ಮ ಶರೀರದ ಡೈಲಿ ಎನರ್ಜಿ ರಿಕ್ವೈರ್ಮೆಂಟ್ಗೆ ಅದು ಸಾಕಾಗುತ್ತೆ, ಮತ್ತು ಅದು ಯೂಸ್ ಅಪ್ ಕೂಡ ಆಗಿಬಿಡುತ್ತೆ. ಆದರೆ ನಾವು ಕೊಬ್ಬಿನಂಶ, ಫ್ರೈಡ್ ಐಟಮ್ಸು, ಜಿಡ್ಡಿನ ಪದಾರ್ಥ ಎಲ್ಲ ಸೇವಿಸಿದರೆ ಈ ಅಂಶ ನಮ್ಮ ಶರೀರದಲ್ಲಿ ಹೋಗಿ ಸ್ಟೋರ್ಡ್ ಎನರ್ಜಿ ಆಗಿ ಡೆಪಾಸಿಟ್ ಆಗಿಬಿಡುತ್ತೆ. ಇದು ಬ್ಯಾಂಕ್ದಲ್ಲಿ ನಾವು ಹೇಗೆ ಹಣ ಡೆಪಾಸಿಟ್ ಮಾಡ್ತೀವಿ, ಆ ಥರನೇ ಈ ಸ್ಟೋರ್ಡ್ ಎನರ್ಜಿ, ಕೊಬ್ಬಿನಂಶ ನಮ್ಮ ಶರೀರದಲ್ಲಿ ಎಕ್ಸ್ಟ್ರಾ ಎನರ್ಜಿ ಆಗಿ ಡೆಪಾಸಿಟ್ ಆಗಿಬಿಡುತ್ತೆ. ಆದರೆ ನಾವು ಕಂಟಿನ್ಯೂಸ್ಲಿ ಈ ಫ್ರೈಡ್ ಫುಡ್ಡು, ಜಿಡ್ಡಿನ ಪದಾರ್ಥಗಳನ್ನು ಸೇವಿಸ್ತಾ ಇದ್ದರೆ ನಮ್ಮ ಶರೀರದಲ್ಲಿ ಈ ಕೊಬ್ಬಿನಂಶ ಹೆಚ್ಚಾಗಿ ಅಲ್ಟಿಮೇಟ್ಲಿ ಓವರ್ ವೇಟ್ ಅಥವಾ ಒಬಿಸಿಟಿ ಆಗುತ್ತೆ ನಮಗೆ. ಸೊ ಇದಕ್ಕೆ ಮೇನ್ ರೀಸನ್ ನಾವು ಈಗ ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಫುಡ್ಡೇ ಅಂತ ಹೇಳ್ಬೋದು. ಸೊ ಈಗಿನ ನಮ್ಮ ಲೈಫ್ ಸ್ಟೈಲ್, ಹಾಗೇನೆ ನಾವೀಗ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಫುಡ್ ಕಲ್ಚರ್, ಇದು ಮೇನ್ಲಿ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಹಾಗೇನೆ ಅಂದ್ರೆ ಈಗ ಜಂಕ್ ಫುಡ್ ಗಳನ್ನ ಜಾಸ್ತಿಯಾಗಿ ಸೇವಿಸ್ತಾರೆ. ಸೊ ಮನೆ ಆಹಾರಕ್ಕಿಂತ ಜಂಕ್ ಫುಡ್ ಗಳಿಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಇದರಿಂದ ಒಬೆಸಿಟಿಗೆ ಲಿಂಕ್ ಇದೆಯಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನೀವು ನೋಡಿದ್ರೆ ಈಗ ಡಯಾಬಿಟೀಸ್ನ ಮತ್ತು ಒಬಿಸಿಟಿ ಕೂಡ ನಮಗೆ ಜನ್ರಲಿ ಒಂದು 10-20 years ಹಿಂದೆ ನಮಗೆ ಒಂದು 60-70 years ಪೇಷಂಟ್ಸ್ ಬರ್ತಾಯಿದ್ರು. ಆದರೆ ಇವಾಗ 20-30 years ನಮಗೆ ಡಯಾಬಿಟೀಸ್ ಅಥವಾ ಒಬಿಸಿಟಿ ಕಂಡು ಬರ್ತಾ ಇದೆ. ಇದು ಯಾಕಂತ ಕೇಳಿದ್ರೆ, ಒಂದೇ ಸೆಂಟೆನ್ಸ್ದಲ್ಲಿ ಹೇಳಬೇಕಾದ್ರೆ, ನಮ್ಮ ಆಹಾರ ಶೈಲಿನೇ ನಮ್ಮ ರೋಗಕ್ಕೆ ಕಾರಣ. ಹೇಗಂದರೆ, ಈಗ ನಾವು ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ಚಾಕ್ಲೇಟು, ಕ್ಯಾಂಡಿ ಕೊಡೋದು, ಮತ್ತು ಶೆಕೆ ಕಾಲದಲ್ಲಿ ಐಸ್ ಕ್ರೀಮ್, ಕೋಲಾ ತಂದು ಕೊಡೋದು, ಮತ್ತು ಈಗ ನಮ್ಮಲ್ಲೇ ನೋಡಿ, ಈಗ ಊಟ ಮನೆ ಊಟದಿಂದ ನಮಗೆ 2 minute ನೂಡಲ್ ರುಚಿ ಅನಿಸ್ತದೆ, ಮತ್ತು ಆನ್ಲೈನ್ ಜಮಾನದಲ್ಲಿ ವಾಟ್ಸಾಪ್ ಯೂಸ್ ಮಾಡಿ ಇಲ್ಲಾದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ನಾವು ಹೊರಗಿನಿಂದ ಊಟ ತರಿಸ್ಕೊಳ್ತೀವಿ. 3-4 times a ವೀಕ್ ಕೂಡ ಆಗ್ಬೋದು ಕೆಲವು ಸಮಯ. ಇದೆಲ್ಲ ನಮಗೆ ಭಾಳ ಅನುಕೂಲ ಅನಿಸ್ತದೆ. ಮತ್ತು ಭಾಳ ಮಕ್ಕಳು ಈಗ ಹೊರಗೆ ಹೋಗಿ ಆಟ ಆಡೋದಿಲ್ಲ,
ಮನೇಲಿ ಕೂತ್ಕೊಂಡು ಫೋನ್ದಲ್ಲಿ ಅಥವಾ ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ, ಲ್ಯಾಪ್ಟಾಪು ಟಿ ವಿದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಕಾರಣಕ್ಕೆ ಎಲ್ಲ ಒಂದು ಅವರು ಈಟಿಂಗ್ ಹ್ಯಾಬಿಟ್ಸ್ ಕಾರಣಕ್ಕೆ ಅವ್ರ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗಿಬಿಡುತ್ತೆ, ಮತ್ತು ಅವ್ರ ಲೈಫ್ ಸ್ಟೈಲ್ ಕಾರಣಕ್ಕೆ ಅವ್ರ ಜೀವನ ಶೈಲಿ ಕಾರಣಕ್ಕೆ ಅವ್ರ ಶರೀರಕ್ಕೆ ಗ್ಲೂಕೋಸ್ ನಿಭಾಯಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಇದೆಲ್ಲ ಅಲ್ಟಿಮೇಟ್ಲಿ ಹೆಚ್ಚು ಗ್ಲೂಕೋಸ್ ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ಲೆವೆಲ್ ಹೆಚ್ಚಿರುವಾಗ ಅಲ್ಟಿಮೇಟ್ಲಿ ಡಯಾಬಿಟೀಸ್ ಆಗಿಬಿಡುತ್ತೆ ಅವ್ರಿಗೆ, ಬೈ 25-30 ಇಯರ್ಸ್ ಡಯಾಬಿಟೀಸ್ ಆಗಿಬಿಡುತ್ತೆ. ಓಕೆ, ಲೈಕ್ ಈಗ ನಾವು ಜಂಕ್ ಫುಡ್ಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆಬ್ವಿಯಸ್ಲಿ ಒಬೆಸಿಟಿ ಆಗ್ತದೆ ಅಂತ ನೀವು ಕೂಡ ಹೇಳಿದ್ರೆ. ಡೆಫಿನೆಟ್ಲಿ. ಸೊ ನಾವು ನಾರ್ಮಲಿ ಎಕ್ಸಸೈಸ್ಗಳನ್ನು ಮಾಡಿ ಅದನ್ನು ಕಡಿಮೆ ಮಾಡ್ಬೋದಾ? ಹೇಗೆ ಅದು ಎಕ್ಸಸೈಸ್ ಈಸ್ ಒನ್ ಆಫ್ ದ ವೇಸ್ ಅದು ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ. ಈಗ ಮೇನ್ಲಿ ನಾವು ನಮ್ಮ ಡಯಟ್ ಮತ್ತು ಲೈಫ್ ಸ್ಟೈಲ್ ಮೇಲೆ ಗಮನಿಸಬೇಕು. ಈಗ ನಾನು ಮತ್ತೆ 30-40 ಇಯರ್ಸ್ ಹಿಂದೆ ಕಂಪೇರ್ ಮಾಡಿದ್ರೆ ಆವಾಗ ಕೃಷಿ ಕೆಲಸ ಜಾಸ್ತಿ ಇತ್ತು, ಜನಗಳು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಈಗ ಮೋಸ್ಟ್ಲಿ IT ಲೈಫ್ ಆಗಿಬಿಟ್ಟಿದೆ. ನಾವು ಆಫೀಸ್ಗೆ ಹೋಗುವಾಗ ಕೂಡ ಎಲ್ಲರೂ ಡೆಸ್ಕ್ ಟೇಬಲ್ ಹತ್ರ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಆಗಿಬಿಟ್ಟಿದೆ. ಅದು ಇನ್ನೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಶುರು ಆಗಿಬಿಟ್ಟಿದೆ. ನಮ್ಮದು ಅಷ್ಟು ಆಕ್ಟಿವಿಟಿ ಇರಲ್ಲ, ಡೈಲಿ ಆಕ್ಟಿವಿಟಿ ಅಷ್ಟಿರಲ್ಲ. ನಾವು ಬಂದು ಕೆಲಸದಲ್ಲಿ ಟೇಬಲ್ ಚೇರ್ದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಮತ್ತು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಆಕ್ಟಿವಿಟಿ ಲೆವೆಲ್ ಕಡಿಮೆ ಆಗಿದೆ, ಮತ್ತು ನಾವು ತಗೊಳ್ಳೋ ಆಹಾರ ಹೈಲಿ ಪ್ರೋಸೆಸ್ಡ್ ಫುಡ್ ನಮ್ಮದು, ಪ್ರೋಸೆಸ್ಡ್ ಫುಡ್ ಮತ್ತು ಈಸಿಲಿ ಅವೈಲಬಲ್ ಫುಡ್ಡು ನಾವು ಸೇವಿಸ್ತಾ ಇದ್ದೀವಿ. ಈ ಕಾರಣಕ್ಕೆ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಚೇಂಜಸ್ ಎಲ್ಲ 30-40 ಇಯರ್ಸ್ನಿಂದ ಭಾಳ ವ್ಯತ್ಯಾಸ ಬಂದಿದೆ ಅದರಲ್ಲಿ. ಇದು ಮೇನ್ ರೀಸನ್ ನಮ್ಮ ಈ ಲೈಫ್ ಸ್ಟೈಲ್ ಡಿಸೀಸ್ ಕಾರಣಕ್ಕೆ. ಒಬಿಸಿಟಿನ ನಾವು ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಇದು ಒಂದೆರಡು ದಿವಸದಲ್ಲಿ ಆಗಿರಲ್ಲ. ಇದು ಒಂದು ಜನರೇಷನ್ನಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ನಮ್ಮ ಆ್ಯಕ್ಟಿವಿಟಿ ಚೇಂಜಸ್ ಎಲ್ಲ ಆಗಿದ ಕಾರಣಕ್ಕೆ ಈ ಥರ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿದೆ ಈಗ. ಸೊ ಹಾಗೇ ನಮಗೆ ಬೊಜ್ಜು ಇದೆ ಅಂತ ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಬೋದು? ಆ್ಯಕ್ಚುಲಿ ಭಾಳ ಜನರಿಗೆ ನಾರ್ಮಲ್ಗಿಂತ ಹೆಚ್ಚು ತೂಕ ಆಗಿದೆ ಅಂತಲೇ ಗೊತ್ತಾಗಲ್ಲ. ಇದು ನಾವು ಆ್ಯಕ್ಚುಲಿ ಎಸ್ಟಿಮೇಟ್ ಮಾಡೋಕ್ಕೆ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಹೈಟ್ ಮತ್ತು ವೇಟ್ ಅಳತೆ ತಗೊಂಡು ಒಂದು ನೀವು ಗೂಗಲ್ ಕ್ಯಾಲ್ಕುಲೇಟರ್ಸ್ದಲ್ಲಿ ಮಾಡಿದರೆ, ಇಲ್ಲಾದರೆ ಆನ್ಲೈನ್ ಆ್ಯಪ್ದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಒಂದು BMI ವ್ಯಾಲ್ಯೂ ಬರುತ್ತೆ. ಈ BMI ವ್ಯಾಲ್ಯೂ ಜನ್ರಲಿ 18 ಮತ್ತು 23 ಮಧ್ಯದಲ್ಲಿ ಇದ್ದರೆ ನಾರ್ಮಲ್. ಇಂಡಿಯನ್ಸ್ಗೆ 23ಕ್ಕಿಂತ ಹೆಚ್ಚಾದರೆ ಇದು ಓವರ್ ವೇಟ್ ಕ್ಯಾಟಗರಿದಲ್ಲಿ ಬರುತ್ತೆ. ಮತ್ತು ಓವರ್ ವೇಟ್ ಅಂದರೆ ನಿಮ್ಮ ಶರೀರದಲ್ಲಿ ಕೊಬ್ಬಂಶ ಹೆಚ್ಚಿದೆ ಅಂತ ಅರ್ಥ. ಸೊ ಒಂದು 28-30 ರೇಂಜ್ ದಾಟಿದರೆ ಅದನ್ನು ಒಬಿಸಿಟಿ ಅಂತ ಕರಿತೀವಿ ನಾವು. ಹಾಗೇನೆ ಮ್ಯಾಮ್, ಅಂದರೆ ನಾರ್ಮಲಿ ಎಲ್ರಿಗೂ ಕೂಡ ಸ್ವಲ್ಪ ಈ ವೆಯ್ಟ್ ಗೈನ್ ಆದರೆ ನಾವು ದಪ್ಪಗಾಗಿದ್ದೀವಿ ಅನ್ನೋ ಥರ ಒಂದು ಟೆನ್ಷನ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು. ಸೊ ಯಾಕೆ ಈ ರೀತಿ ಚಿಂತೆ ಮಾಡೋದು ನಿಜಕ್ಕೂ ನೆಸೆಸರಿನಾ? ಇದು ಬೊಜ್ಜು ಹೆಚ್ಚಾದರೆ ಕೇವಲ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅಂತ ಇಲ್ಲ, ಇದರಿಂದ ನಮಗೆ ಬರೋ ಹಾರ್ಟ್ ಅಟ್ಯಾಕ್ ಡಿಸೀಸಸ್ ಕಾಂಪ್ಲಿಕೇಶನ್ಸ್ ಕೆಲವು ಇದೆ. ಹಾರ್ಟ್ ಅಟ್ಯಾಕ್ ಒಂದು, ಮತ್ತು ಲಕ್ವ ಅಥವಾ ಸ್ಟ್ರೋಕ್ ಬರೋದು, ಫ್ಯಾಟಿ ಲಿವರ್ ಅಂದರೆ ಲಿವರ್ ಮೇಲೆ ಕೊಬ್ಬಂಶ ಶೇಖರಣೆ ಆಗೋದು, ಮತ್ತು ಥೈರಾಯ್ಡ್, ಡಯಾಬಿಟೀಸ್, ಆರ್ಥ್ರೈಟಿಸ್, ಜಾಸ್ತಿ ವೇಟ್ ಕಾರಣಕ್ಕೆ ಗಂಟು ಮೇಲೆ ಪ್ರೆಷರ್ ಆಗಿ ಜಾಯಿಂಟ್ ಪೇನ್ ಎಲ್ಲ ಬರೋದು, ಬ್ಯಾಕ್ ಪೇನ್ ಶುರು ಆಗಿದ್ದು, ಮತ್ತು ಕ್ಯಾನ್ಸರ್ ಕೂಡ ಇದರಿಂದ ಆಗ್ಬೋದು. ಎವ್ರಿ ಇಯರ್ ಆಲ್ಮೋಸ್ಟ್ 30 ಲ್ಯಾಕ್ ಜನರು ಒಬಿಸಿಟಿ ಮತ್ತು ಒಬಿಸಿಟಿಗೆ ಸಂಬಂಧಪಟ್ಟಿದ ಕಾಂಪ್ಲಿಕೇಶನ್ಸ್ ಕಾರಣಕ್ಕೆ ಸಾಯ್ತಿದ್ದಾರೆ. ಸೊ ಇದು ಡೆಫಿನೆಟ್ಲಿ ಒಂದು ದೊಡ್ಡ ಪ್ರಾಬ್ಲಮ್. ನಾವು ರಿಯಲೈಸ್ ಮಾಡಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದ್ರೆ ನಾವು ಈ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಅಂದರೆ ನೀವು ಹೇಳ್ತಾ ಇರೋದು ಮೊದಲಿನ ನಾವು ಫುಡ್ ಏನು ಫಾಲೋ ಮಾಡ್ತಾ ಇದ್ವಿ 40-50 ವರ್ಷದ ಹಿಂದೆ, ಸೊ ಅದೇ ಕಲ್ಚರಿಗೆ ನಾವು ಮತ್ತೆ ಹೋದ್ರೆ ಅಥವಾ ಸ್ವಲ್ಪ ಮಟ್ಟಿಗಾದ್ರೂ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದು. ಡೆಫಿನೆಟ್ಲಿ ನಾವು ತುಂಬಾ ಕನ್ವೀನಿಯಂಟ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀವಿ. ಒಂದು 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ ಗಾಡಿದಲ್ಲಿ ಹೋಗೋದು, ನಡೆಯೋದು ಕಡಿಮೆ ಆಗಿದೆ. ಏನಾದರೂ ಹಸುವೆ ಆದರೆ ಫ್ರೂಟ್ಸ್ ಬೇಡ, ನಾವು ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡೋದು, ಆ ಥರ ನಮ್ಮ ಹ್ಯಾಬಿಟ್ಸ್ನ ನಾವು ಕರೆಕ್ಟ್ ಮಾಡಿಕೊಂಡ್ರೆ ಫಸ್ಟು, ಮತ್ತು ನಮ್ಮ ಕುಟುಂಬದಲ್ಲಿದ್ದ ಹೆಲ್ತ್ ಫುಡ್ ಹ್ಯಾಬಿಟ್ಸ್ನ ಕರೆಕ್ಟ್ ಮಾಡಿಕೊಂಡ್ರೆ ಫಸ್ಟು ಹೆಲ್ತ್ ಸ್ಟಾರ್ಟ್ಸ್ ಎಟ್ ಹೋಮ್ ಅಂತ ಹೇಳ್ತೀವಿ. ಅದು ಫಸ್ಟು ನಾವು ನಮ್ಮ ಮನೇಲಿ ಚೇಂಜ್ ಶುರು ಮಾಡಿದರೆ ನಾವು ಮತ್ತೆ ನಮ್ಮ ಸರೌಂಡಿಂಗ್ ಸಿಚುವೇಶನ್ನ ಕೂಡ ಚೇಂಜ್ ಮಾಡ್ಬೋದು. ಸೊ ಈ ಡಯಾಬಿಟಿಸ್ ಅಂತ ಕಾಯಿಲೆಗಳು ಹೆರಿಡಿಟಿ ಪ್ರಾಬ್ಲಮ್ ಇಂದ ಕೂಡ ಬರ್ತದೆ. ಸೊ ಈ ಒಬಿಸಿಟಿಗೆ ಹೆರಿಡಿಟಿ ಏನಾದರೂ ಲಿಂಕ್ ಇದೆಯಾ? ಹೌದು. ಈಗ ನೋಡಿ, ನಾನು ಹೇಳಿದ್ದೀನಿ, ನಮ್ಮ ಶರೀರದಲ್ಲಿ ನಾವು ಎಕ್ಸ್ಟ್ರಾ ಗ್ಲೂಕೋಸ್ ಎಲ್ಲ ತಗೊಂಡ್ರೆ, ಗ್ಲೂಕೋಸ್ ಲೆವೆಲ್ ಎಲ್ಲ ಹೆಚ್ಚಾದರೆ ನಾವು ಶುಗರಿ ಐಟಮ್ಸ್, ಈಗ ಐಸ್ ಕ್ರೀಮು, ಕೇಕು, ಬನ್ ಆ ಥರ ಎಲ್ಲ ಹೆಚ್ಚು ಸೇವಿಸಿದರೆ ನಾವು ಇದೆಲ್ಲ ಎಕ್ಸೆಸ್ ಗ್ಲೂಕೋಸ್ ಹೋಗಿ ಲಿವರ್ಗೆ ಗ್ಲೈಕೋಜಿನ್ ಅಂತ ಅಂಶ ಫಾರ್ಮ್ ಆಗುತ್ತೆ. ಈಗ ಗ್ಲೈಕೋಜಿನ್ನಿಂದ ನಮಗೆ ಕೊಬ್ಬಿನ ಅಂಶ ಜನರೇಟ್ ಆಗೋದು. ಈಗ ಪೇಷಂಟ್ಗೆ ಒಬಿಸಿಟಿ ಇದ್ದರೆ ಅವ್ರಿಗೆ ಡಯಾಬಿಟೀಸ್ ಆಗೋ ರಿಸ್ಕ್ ಆಲ್ಮೋಸ್ಟ್ 80 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಡಯಾಬಿಟೀಸ್ ಇದ್ದರೆ
ಅವ್ರಿಗೆ ಒಬಿಸಿಟಿ ಒಬೀಸ್ ಆಗೋ ರಿಸ್ಕು ಆಲ್ಮೋಸ್ಟ್ 50 times ಆಗಿಬಿಡುತ್ತೆ. ಅಂದರೆ ಬೋತ್ ಆಫ್ ದೆಮ್ ಆರ್ ಲಿಂಕ್ಡ್ ಬಿಕಾಸ್ ಇದು ಶುಗರ್ ಮತ್ತು ಫ್ಯಾಟ್ ಮಧ್ಯದಲ್ಲಿ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ವೈ ಒಬಿಸಿಟಿ ಬಗ್ಗೆ ಮಾತಾಡುವಾಗ ನಾವು ಡೆಫಿನೆಟ್ಲಿ ಡಯಾಬಿಟೀಸ್ನ ಕೂಡ ಕನ್ಸಿಡರ್ ಮಾಡ್ಕೊಳ್ಬೇಕು. ಎಸ್, ಹಾಗೇನೆ ಮ್ಯಾಮ್ ಒಂದು ಕಾಲ್ ಇದೆ ಈಗ. ಹಲೋ ಹಲೋ ನಮಸ್ತೆ ಸರ್, ಮಾತಾಡಿ ಡಾಕ್ಟರ್ ಹತ್ರ. ಹಲೋ 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 ನಮಸ್ತೆ ಸರ್. ಹಲೋ ನೀವು ಮಾತಾಡೋದು ಕೇಳಿಸ್ತಾ ಇದೆ ಸರ್, ಡಾಕ್ಟರ್ ಹತ್ರ ಪ್ರಶ್ನೆ ಕೇಳ್ಬೋದು. ಹಲೋ ಸಾರಿ ಕರೆ ಕಟ್ಟಾಗಿದೆ. ಹಾಗೇನೆ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈ ಒಬೆಸಿಟಿ ಅನ್ನುವಂಥದ್ದು ಯುವ ಜನರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೇನೆ ಅದ್ರ ಜೊತೆಗೆ ಡಯಾಬಿಟಿಸ್ ಅನ್ನುವಂಥದ್ದು ಕೂಡ ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ರೀಸನ್? ಇದು ಮತ್ತೆ ನಾನು ಹೇಳಿದ ಪ್ರಕಾರ ಮೇನ್ಲಿ ಲೈಫ್ ಸ್ಟೈಲ್. ನಾವು ಮತ್ತೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ದಲ್ಲಿ ಏನು ಪ್ಯಾಕ್ ಮಾಡ್ತೀವಿ ನೋಡಿ, ನಾವು ಸ್ಕೂಲ್ಗೆ ಹೋಗುವಾಗ ಟಿಫಿನ್ ಬಾಕ್ಸ್ದಲ್ಲಿ ಗಡಿಬಿಡಿದಲ್ಲಿ 2 biscuits ಹಾಕಿಬಿಡ್ತೀವಿ, ಒಂದು ವೇಫರ್ ಹಾಕಿಬಿಡ್ತೀವಿ, ಚಿಪ್ಸ್ ಹಾಕಿಬಿಡ್ತೀವಿ. ಆ ಟೈಮ್ನಿಂದ ಸಣ್ಣ ಪ್ರಾಯದಿಂದನೇ ಅವ್ರಿಗೆ ಈ ಅನ್ಹೆಲ್ದಿ ಫುಡ್ದು ಅಭ್ಯಾಸ ಆಗಿಬಿಡುತ್ತೆ. ಮತ್ತು ಅವ್ರಿಗೆ ಒಂದು ಅನ್ಹೆಲ್ದಿ ಫುಡ್ ಅಭ್ಯಾಸ ಆಗಿಬಿಟ್ರೆ, ಆ ರುಚಿ ಒಂದು ಬಂದುಬಿಟ್ರೆ, ಅವರು ಮನೆ ಊಟ ತಿನ್ನೋಕ್ಕೆ ಇಷ್ಟಪಡಲ್ಲ. ಮತ್ತು ಅವರು ಹೊರಗಿನಿಂದ ಫ್ಲೇವರ್ಡ್ ಐಟಮ್ಸು ಮತ್ತು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಹಾಕಿರೋ ಐಟಮ್ಸ್ ಎಲ್ಲ ಇದು ಕನ್ಸ್ಯೂಮ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದು ಒಂದು ಹ್ಯಾಬಿಟ್ ಸಣ್ಣ ಪ್ರಾಯದಲ್ಲೇ ಬಂದುಬಿಟ್ರೆ ಮತ್ತೆ ಅಡಾಲಿಸೆಂಟ್ ಮತ್ತು ಅಡಲ್ಟ್ಹುಡ್ದಲ್ಲಿ ಚೇಂಜ್ ಮಾಡೋದು ಕಷ್ಟ. ಜನ್ರಲಿ ಮಕ್ಕಳು ದಪ್ಪ ಇದ್ದರೆ, ಒಬಿಸಿಟಿ ಮಕ್ಕಳದಲ್ಲಿ ಕಂಡುಪಟ್ಟಿದ್ರೆ, ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ಟೀನೇಜ್ ಲೈಫ್ ದಾಟ ಮುಂಚೆ ಅವರು ಆ ವೇಟ್ನ ಲೂಸ್ ಮಾಡ್ಕೊಳ್ಬೇಕು. ಐದರ್ ಬೈ ಎಕ್ಸಸೈಸ್ ಮಾಡಿ, ಇಲ್ಲಾದರೆ ಡಯಟ್ ಚೇಂಜ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಏನಾದರೂ ಮಾಡಿ ಅದನ್ನು ಚೇಂಜ್ ಮಾಡಲಿಲ್ಲ ಆದರೆ ಅದನ್ನು ಎಫೆಕ್ಟ್ ಡೈರೆಕ್ಟ್ಲಿ ಅಡಲ್ಟ್ಹುಡ್ದಲ್ಲಿ ಬೀಳುತ್ತೆ. ಅವರು ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ಅಡಲ್ಟ್ ಲೈಫ್ ಅವರು ವೇಟ್ ಹೆಚ್ಚೇ ಇರುತ್ತೆ. ದಿಸ್ ಇಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಗರ್ಲ್ಸ್. ಅವರು ಒಂದು ರೀಪ್ರೊಡಕ್ಟಿವ್ ಏಜ್ಗೆ ಹೋಗುವಾಗನೇ ಒಬಿಸಿಟಿ ಇದ್ದರೆ ಅವ್ರಿಗೆ PCOS ಒಬಿಸಿಟಿಗೆ ಸಂಬಂಧಪಟ್ಟಿದ ಬೇರೆ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಆಗ್ಬೋದು. ಮತ್ತು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನ್ಯಾಚುರಲಿ ಕೂಡ ವೇಟ್ ಗೇನ್ ಆಗುತ್ತೆ. ಕಡೆಗೆ ಅವ್ರು 30-40 years ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಪ್ರೆಗ್ನೆನ್ಸಿದಲ್ಲಿದ್ದ ಡಯಾಬಿಟೀಸ್ ಶುರು ಆಗುತ್ತೆ. ಅವರು ಡೆಲಿವರಿ ಆದಮೇಲೆ ಈ ವೇಟ್ನ ಲೂಸ್ ಮಾಡೋಕ್ಕಾಗಲಿಲ್ಲ ಆದರೆ ಅವ್ರು ಥ್ರೂಔಟ್ ಲೈಫ್ ಈ ಒಬಿಸಿಟಿ ಮತ್ತು ಅದು ಸೈಡ್ ಎಫೆಕ್ಟ್ಸು ಕಾಂಪ್ಲಿಕೇಶನ್ಸು ಸಫರ್ ಆಗ್ತಾರೆ ಅವರು. ಎಸ್ ಮ್ಯಾಮ್, ಈಗ ಒಂದು ಕಾಲ್ ಇದೆ. ಹಲೋ 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 ಪ್ರಶ್ನೆ ಕೇಳಿ. ಹಲೋ ಮೂತ್ರಪಿಂಡದಿಂದ ಬೊಜ್ಜು ಬರ್ತದಲ್ವಾ ಯಾಕೆ ಅಂತ ಅವರು ಕ್ವೆಶನ್. ಕಿಡ್ನಿಯಿಂದ ಬೊಜ್ಜು ಬರುವುದಿಲ್ಲ ಆ್ಯಕ್ಚುಲಿ. ಅದು ಮೇನ್ ಏನಾಗುತ್ತೆ ನಮ್ಮ ಶರೀರದಲ್ಲಿ. ನಮಸ್ಕಾರ ಸರ್, ನನ್ನ ಸ್ವರ ಕೇಳ್ತಾ ಇದೆಯಾ ನಿಮಗೆ? ಕೇಳಿಸ್ತದೆ. ಓಕೆ, ಈಗ ನಾವು ಜನ್ರಲಿ ಕನ್ಸ್ಯೂಮ್ ಮಾಡೋ ಕೊಬ್ಬಿನ ಅಂಶ ಡೈರೆಕ್ಟ್ಲಿ ಕಿಡ್ನಿಗಿಂತ ಮುಂಚೆ ನಮ್ಮ ಲಿವರ್ಗೆ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಲಿವರ್ದಲ್ಲಿ ಅದು ಪ್ರೋಸೆಸ್ ಆಗುತ್ತೆ. ಹೆಚ್ಚು ಡೆಪಾಸಿಟ್ ಕೂಡ ಲಿವರ್ದಲ್ಲೇ ಆಗೋದು. ಈಗ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು ಮೋಸ್ಟ್ಲಿ ನಮಗೆ ಬೊಜ್ಜು ಕಾರಣಕ್ಕೆ ಈಗ ಶುಗರ್ ಮತ್ತು BP ಎಲ್ಲ ಆದರೆ ಅದದು ಎಫೆಕ್ಟ್ ಕಿಡ್ನಿ ಮೇಲೆ ಆಗುತ್ತೆ. ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದೆಲ್ಲ ಇಂಟರ್ ರಿಲೇಟೆಡ್. ಒಂದು ಕೊಲೆಸ್ಟ್ರಾಲ್ ಲೆವೆಲ್ ರಕ್ತದಲ್ಲಿ ಹೆಚ್ಚಾದರೆ ಅದು ಕಿಡ್ನಿಗಿಂತ ಜಾಸ್ತಿ ಫಸ್ಟ್ ಲಿವರ್ಗೆ ಟಾರ್ಗೆಟ್ ಆಗುತ್ತೆ. ಅದಕ್ಕೇ ಕಾಂಪ್ಲಿಕೇಶನ್ಸ್ದಲ್ಲಿ ನಾವು ಜನರಲಿ ಲಿವರ್ ಟೆಸ್ಟ್ ಚೆಕ್ ಮಾಡೋಕ್ಕೆ ಹೇಳ್ತೀವಿ ಕಿಡ್ನಿ ಟೆಸ್ಟ್ಗಿಂತ ಮುಂಚೆ. ಮ್ಯಾಮ್, ಹಾಗೆಯೇ ಈ ಒಬೆಸಿಟಿಯಿಂದ ಅಂದರೆ ಮಕ್ಕಳಲ್ಲಿ ಜಾಸ್ತಿಯಾಗಿ ಒಬೆಸಿಟಿಗೆ ಕಂಡು ಬಂದಲ್ಲಿ, ಸೊ ಇದರಿಂದ ಅವರ ಲೈಫ್ ಸ್ಟೈಲಿಗೆ ಏನಾದರೂ ಎಫೆಕ್ಟ್ ಇದೆಯಾ ಅಂದರೆ ಅವರ ಸ್ಟಡೀಸ್ ಮೇಲೆ ಆಗಿರ್ಬೋದು? ಡೆಫಿನೆಟ್ಲಿ. ಈಗ ಮಕ್ಕಳು ಒಬೀಸ್ ಇದ್ದರೆ ಅವರು ಹೊರಗೆ ಹೋಗಿ ಆಟ ಆಡೋದಿಲ್ಲ, ಮನೇಲಿ ಕೂತಿರ್ತಾರೆ, ಅವ್ರ ಕಾನ್ಸಂಟ್ರೇಷನ್ ಎಫೆಕ್ಟ್ ಆಗಿಬಿಡುತ್ತೆ. ಈಗ ಮನೆಯಲ್ಲೇ ಕೂತ್ಕೊಂಡ್ರೆ ಅವ್ರ ಸ್ಕ್ರೀನ್ ಟೈಮ್ ಹೆಚ್ಚಾಗಿಬಿಡುತ್ತೆ, TV ಹೆಚ್ಚು ನೋಡ್ತಾರೆ, ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಪ್ರಿಫರ್ ಮಾಡ್ತಾರೆ, ಹೊರಗೆ ಹೋಗಿ ಹೊಸ ಚಾಲೆಂಜಸ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಹೊಸ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಟೀಮ್ ವರ್ಕ್ ಆಗಿ ಗೇಮ್ಸ್ ಆಡೋದು, ಅದೆಲ್ಲ ಅವ್ರಿಗೆ ಸಣ್ಣ ಪ್ರಾಯದಿಂದ ಅವ್ರು ಕಲ್ತ್ಕೊಳ್ಳೋ ಸ್ಕಿಲ್ಸು ಅದೆಲ್ಲ ಅವ್ರಿಗೆ ಬರೋದಿಲ್ಲ. ಮತ್ತು ಅವ್ರು ಒಂದು ಕಾಲೇಜ್ಗೆ ಹೋಗುವಾಗ ಅವ್ರು ಐಸೋಲೇಟೆಡ್ ಆಗಿ ಇರೋದು ಪ್ರಿಫರ್ ಮಾಡ್ತಾರೆ, ಅವರು ಜಾಸ್ತಿ ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಮತ್ತು ಜನ್ರಲಿ ಫೋನ್ದಲ್ಲಿ ಕಮ್ಯುನಿಕೇಟ್ ಮಾಡೋದು ಪ್ರಿಫರ್ ಮಾಡ್ತಾರೆ. ಭಾಳ ಮಕ್ಕಳನ್ನ ಈ ಜನ್ರೇಷನ್ದಲ್ಲಿ ನೋಡಿದರೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ಕಷ್ಟ, ಅವರು ಫೋನ್ದಲ್ಲಿ ಭಾಳ ಆ್ಯಕ್ಟಿವ್ ಇರ್ತಾರೆ, ಆದರೆ ರಿಯಲ್ ಲೈಫ್
ಲೈಫ್ದಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಒಂದು ನಾನು ಹೇಳಿದ ಪ್ರಕಾರ ಇದು ಲೈಫ್ ಸ್ಟೈಲ್ ಚೇಂಜ್, ಸಣ್ಣ ಸಣ್ಣ ಚೇಂಜಸ್ ನಾವು ಮಾಡಿಕೊಂಡ್ರೆ ಈ ಮಕ್ಕಳ ಕಾನ್ಸಂಟ್ರೇಷನ್ದಲ್ಲಿ, ಸ್ಕೂಲ್ ಪರ್ಫಾರ್ಮೆನ್ಸ್ದಲ್ಲಿ, ಸೋಷಲ್ ಆ್ಯಕ್ಟಿವಿಟೀಸ್ದಲ್ಲಿ, ಈವನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ಬೋದು. ಹಾಗೇನೆ ಮ್ಯಾಮ್, ಈ ಮಧುಮೇಹ ಹಾಗೇನೆ ಒಬೆಸಿಟಿ ಒಂದಕ್ಕೊಂದು ಯಾವ ರೀತಿಯಾಗಿ ಸಂಬಂಧ ಇದೆ? ಮೇನ್ಲಿ ನಾನು ಹೇಳಿದ್ದೇನೆ ಅಲ್ಲ, ಈಗ ಶುಗರ್ ಹೆಚ್ಚಾದರೆ ಎಕ್ಸೆಸ್ ಶುಗರ್ ಹೋಗಿ ಲಿವರ್ದಲ್ಲಿ ಕೂತ್ಕೊಳ್ಳುತ್ತೆ. ಈಗ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಇದು ಎಕ್ಸೆಸ್ ಲಿವರ್ ಫಸ್ಟು ಎಕ್ಸೆಸ್ ಶುಗರ್ ರಕ್ತಕ್ಕೆ ಹೋಗಿ ಲಿವರ್ ಮೇಲೆ ಶೇಖರಣೆ ಆಗಿಬಿಡುತ್ತೆ. ಈ ಲಿವರ್ದಲ್ಲಿ ಒಂದು ಗ್ಲೈಕೋಜಿನ್ ಅಂತ ಅಂಶ ಡೆವಲಪ್ ಆಗುತ್ತೆ. ಗ್ಲೈಕೋಜಿನ್ ಮತ್ತು ಈಗ ಫ್ಯಾಟ್ ಕನ್ವರ್ಟ್ ಆಗಿಬಿಡುತ್ತೆ. ಈ ಫ್ಯಾಟ್ ಅಂಶ ನಮ್ಮ ಶರೀರದ ಬೇರೆ ಬೇರೆ ಏರಿಯಾಸ್ದಲ್ಲಿ ಸೆಟ್ಲ್ ಆಗುತ್ತೆ. ಈಗ ಈ ಪಾಯಿಂಟ್ದಲ್ಲೇ ನಾನೊಂದು ಹೇಳಬೇಕು, ಈಗ ಕೊಬ್ಬಿನ ಅಂಶ ನಮ್ಮ ಶರೀರ ಚರ್ಮ ಕೆಳಗಡೆ ಇರ್ಬೋದು, ಇಲ್ಲಾದರೆ ಹೊಟ್ಟೆಯೊಳಗೆ ಶೇಖರಣೆ ಆಗ್ಬೋದು. ಈಗ ಹೊಟ್ಟೆಯೊಳಗೆ ಶೇಖರಣೆ ಆಗ ಕೊಬ್ಬಿನ ಅಂಶ ಜನರಲಿ ಚರ್ಮ ಕೆಳಗಡೆ ಇದ್ದ ಕೊಬ್ಬಿನ ಅಂಶಕ್ಕಿಂತ ಭಾಳ ಹಾನಿಕಾರಕ. ಯಾಕಂದರೆ ಹೊಟ್ಟೆಯೊಳಗೆ ಇದ್ದ ಕೊಬ್ಬಿನ ಅಂಶ ಡೈರೆಕ್ಟ್ಲಿ ರಕ್ತಕ್ಕೆ ಹೋಗಿ ಲಿವರ್ಗೆ ಎಫೆಕ್ಟ್ ಆಗುತ್ತೆ. ಇದು ಕಾರಣಕ್ಕೆ ಶರೀರಕ್ಕೆ ಗ್ಲೂಕೋಸ್ ನಿಭಾಯಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಇದನ್ನು ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ತುಂಬ ಉತ್ತಮ. ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆದ ಕೂಡಲೇ ನಮ್ಮ ಗ್ಲೂಕೋಸ್ ಲೆವೆಲೆಲ್ಲ ಹೆಚ್ಚಾಗಿಬಿಡುತ್ತೆ. ಈ ಕಾರಣಕ್ಕೆ ಇದು ಅಬ್ಡಾಮಿನಲ್ ಒಬಿಸಿಟಿ ಅಂತ ಹೇಳ್ತೀವಿ. ಕೆಲವು ಇಂಡಿಯನ್ಸ್ಗೆ ಆ್ಯಕ್ಚುಲಿ ಅವರು ಆಕಾರ ಸಣ್ಣಗಿದ್ದರೆ ಕೂಡ ಹೊಟ್ಟೆದಲ್ಲಿ ಭಾಳ ವೇಟ್ ಬಂದುಬಿಡುತ್ತೆ, ಹೊಟ್ಟೆದಲ್ಲಿ ಇದ್ದ ಕೊಬ್ಬಿನಂಶ ಕಾರಣಕ್ಕೆ ಅವ್ರಿಗೆ ಅಬ್ಡಾಮಿನಲ್ ಒಬಿಸಿಟಿ ಬಂದುಬಿಡುತ್ತೆ. ನಮ್ಮ ಇಂಡಿಯನ್ಸ್ದಲ್ಲೇ ಜೆನೆಟಿಕಲಿ ಹೊಟ್ಟೆದಲ್ಲಿ ಇದ್ದ ಕೊಬ್ಬಿನಂಶ ಹೆಚ್ಚು, ಜೆನೆಟಿಕ್ಲಿ ಪ್ರೀಡಿಸ್ಪೋಸ್ಡ್ ಅಂತ ಹೇಳ್ತೀವಿ. ಆಕಾರ ನೋಡುವಾಗ ಸಣ್ಣಗಾಗಿರ್ತೀವಿ, ಯು ಕೆ ಯು ಎಸ್ ಜನಗಳಿಗೆ ಕಂಪೇರ್ ಮಾಡಿದರೆ ಸೇಮ್ ಹೈಟ್ ಸೇಮ್ ವೇಟ್ ಇದ್ದರೆ ಕೂಡ ನಮ್ಮಲ್ಲಿ ಹೊರಗಿನಿಂದ ಸಣ್ಣಗಾಗಿ ಕಾಣ್ತೀವಿ, ಆದರೆ ಅಬ್ಡಾಮಿನಲ್ ಒಬಿಸಿಟಿ ಇರುತ್ತೆ. ಇದು ಹೊಟ್ಟೆ ಸುತ್ತ ಅಳ್ತ ಅಂತ ಹೇಳ್ತೀವಿಲ್ಲ, ಅದು ಜಾಸ್ತಿ ಆಗಿ ನಮಗೆ ಡಯಾಬಿಟೀಸ್ಗೆ ಹೆಚ್ಚು ರಿಸ್ಕ್ ಇರುತ್ತೆ, ಒಬಿಸಿಟಿಗೆ ಹೆಚ್ಚು ರಿಸ್ಕ್ ಇರುತ್ತೆ. ಹಾಗೇನೆ ಮ್ಯಾಮ್, ಈ ನಾರ್ಮಲಿ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿದ್ದರಿಂದ ಸೊ ಎಲ್ಲರೂ ಕೂಡ ಮನೆಯಲ್ಲಿದ್ದರು. ಸೊ ಆ ಟೈಮಲ್ಲಿ ಹೆಚ್ಚಾಗಿ ಫುಡ್ ಅಂದರೆ ಮನೆಯಲ್ಲಿ ಕರೆದಂಥ ತಿಂಡಿಗಳನ್ನು ತಿನ್ನೋದಾಗಿರ್ಬೋದು ಅಥವಾ ಲೆಸ್ ಆ್ಯಕ್ಟಿವಿಟೀಸಿಂದಾಗಿರ್ಬೋದು, ಸೊ ಬೊಜ್ಜು ಎಲ್ಲರಲ್ಲೂ ಕೂಡ ಜಾಸ್ತಿ ಆಗಿದೆ. ಸೊ ಮನೆಯಲ್ಲಿದ್ದಾಗ ಅಂದರೆ ಈ ಥರದ ಸಿಚುವೇಶನ್ಸ್ಗಳಿಂದ ಮುಂದೆ ಏನಾದರೂ ಇನ್ನೊಂದು ಸತನ ಏನಾದರೂ ಆ ರೀತಿ ಆದರೆ ಸೊ ಯಾವ ರೀತಿಯಾಗಿ ನಾವು ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು? ಮೇನ್ಲಿ ಇದು ಲೈಫ್ ಸ್ಟೈಲ್ ಡಿಸೀಸಸ್ದಲ್ಲಿ 80% ಡಯಟ್ ಮತ್ತು 20% ಎಕ್ಸಸೈಸ್ ಅಂತ ಹೇಳ್ತೀವಿ. ಅದು ಇನ್ ಹೆಲ್ತ್ ಸ್ಟಾರ್ಟ್ಸ್ ಅಟ್ ಹೋಮ್ ಹೇಳಕ್ಕೆ ಮುಂಚೆ ಹೆಲ್ತ್ ಸ್ಟಾರ್ಟ್ಸ್ ಇನ್ ದ ಕಿಚನ್ ಅಂತ ಹೇಳ್ತೀವಿ. ಅದು ಅಡುಗೆ ಮನೆಯಲ್ಲಿ ನಾವು ತಯಾರು ಮಾಡಿದ ಆಹಾರ ಅದ್ಮೇಲೆ ಗಮನಿಸಬೇಕು. ಈಗ ಮನೆಯಲ್ಲಿ ಮಾಡಿದ ಆಹಾರ ಇದ್ದರೆ ಒಂದು ಫ್ರೆಶ್ ಫ್ರೂಟ್ಸ್, ಆರ್ಗ್ಯಾನಿಕ್ಕು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮೇಲೆ ಗಮನಿಸಬೇಕು. ಸ್ಯಾಲೆಡ್ಸು, ಫ್ರೆಶ್ ಫ್ರೂಟ್ಸ್, ಫ್ರೂಟ್ ಸ್ಯಾಲೆಡು ಅದೆಲ್ಲ ಹೆಚ್ಚು ಉಪಯೋಗಿಸ್ಬೇಕು. ನಮ್ಮ ಊಟದಲ್ಲಿ ನಾವು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಪ್ರಪೋರ್ಷನ್ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಲೆನ್ಸ್ ಡಯಟಾಗಿ ಮೇಂಟೈನ್ ಮಾಡಬೇಕು. ವಾರಕ್ಕೆ ಒಮ್ಮೆ, ವಾರಕ್ಕೆ ಎರಡು ಸಾರಿ ಪರವಾಗಿಲ್ಲ ಹೊರಗೆ ಊಟ ಮಾಡಿದರೆ, ಆದರೆ ಮೋರ್ ಫ್ರೀಕ್ವೆಂಟ್ಲಿ ನಾವು ಜನ್ರಲಿ ಊಟ ಮಾಡುವಾಗ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಡಯಟ್ದಲ್ಲಿ ಇರೋಕ್ಕೆ ಪ್ರಯತ್ನ ಪಡಬೇಕು. ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು, ಯಾಕಂದರೆ ಆಲ್ಕೋಹಾಲ್ ಕಾರಣಕ್ಕೆ ಎಂಟಿ ಕ್ಯಾಲರೀಸ್ ಬಂದು ನಮಗೆ ಹೆಚ್ಚು ಬೊಜ್ಜು ಪ್ರಾಬ್ಲಮ್ ಮತ್ತು ಡಯಾಬಿಟೀಸ್ ಕೂಡ ಆಗ್ಬೋದು. ಇದು ನಾವು ನಮ್ಮ ಡಯಾಬಿಟೀಸ್ ಮತ್ತು ಒಬಿಸಿಟಿನ ಪ್ರಿವೆಂಟ್ ಮಾಡೋಕ್ಕೆ ಕೂಡ ಇದು ಭಾಳ ಹೆಲ್ಪ್ ಆಗುತ್ತೆ, ನಾವು ಡಯಟ್ ಮೇಲೆ ಗಮನಿಸಿದರೆ. ಮತ್ತು 20% ಎಕ್ಸಸೈಸ್ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ವಾರದಲ್ಲಿ 5 days ಅ ವೀಕ್ ಅವರು 40-45 minutes ಏನಾದರೂ ವ್ಯಾಯಾಮ ಮಾಡಿದ್ರೆ ಅದು ಹಾರ್ಟ್ಗೆ ಭಾಳ ಒಳ್ಳೆಯದು. ನಾಟ್ ಇದು ಹಾರ್ಟ್ಗೇ ಅಲ್ಲ, ಒಬಿಸಿಟಿ ಲೆವೆಲ್ಸು ಮತ್ತು ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಕೂಡ ಇಂಪ್ರೂವ್ ಆಗಿಬಿಡುತ್ತೆ. ಎಸ್, ಹಾಗೇನೆ ಮ್ಯಾಮ್, ನೀವೀಗಲೇ ಹೇಳಿದ್ರಿ. ಸೊ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದರೆ ಅಮ್ಮ ಮಾಡಿದ ಫುಡ್ ಅಂತ ಹೇಳಿದರೆ ಸೊ ಅದು ಹೆಲ್ದಿ, ಮನೆಯಲ್ಲಿ ಮಾಡಿದ್ದು ಹೆಲ್ದಿ ಅಂತ. ಸೊ ಈಗ ಎಲ್ಲರೂ ಕೂಡ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಸೊ ಎಲ್ಲ ಮದರ್ಸ್ ಆಲ್ಮೋಸ್ಟ್ ಇನ್ಸ್ಟೆಂಟ್ ಫುಡ್ಗಳನ್ನು ಪ್ರಿಫರ್ ಮಾಡ್ತಾರೆ. ಸೊ ಆದಷ್ಟು ಎಷ್ಟು ಕಡಿಮೆ ಸಮಯದಲ್ಲಿ ಆಗ್ತದೆ ಸೊ ಅದನ್ನೇ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಮದರ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂದರೆ ಮುಂದೆ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ಬೋದು, ಅಂದರೆ ಹೆಲ್ದಿಯಾಗಿ ಯಾವ ರೀತಿಯಾಗಿ ಬೆಳೆಸ್ಬೋದು? ಡೆಫಿನೆಟ್ಲಿ ಒಂದು ಮದರ್ಸ್ಗೆ ಒಂದು ನೆನಪಿರಬೇಕು, ನೀವು ಹೆಲ್ತ್ ಬಿಗಿನ್ಸ್ ಇನ್ ದ ಕಿಚನ್ ಅಂತ ಹೇಳುವಾಗ ಅದು ಒಂದು 3-4 hours ಕಿಚನ್ದಲ್ಲಿ ಸ್ಪೆಂಡ್ ಮಾಡೋ ಇಲ್ಲ. ನೀವೊಂದು ಮೀಲ್ ಪ್ಲ್ಯಾನಿಂಗ್ ಮಾಡಿದ್ರೆ ವಾರಕ್ಕೆ ಏನೇನು ಬೇಕಾಗತ್ತೆ ಅಂತ, ಒಂದು ಸಂಡೇ ಇಲ್ಲಾದರೆ ವೀಕೆಂಡ್ಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ವರ್ಕಿಂಗ್ ನಿಮ್ಮ ವರ್ಕಿಂಗ್ ವೀಕ್ ಸ್ಟಾರ್ಟ್ ಆದರೆ ಕೂಡ ನೀವು ಕರೆಕ್ಟಾಗಿ ಕಂಟ್ರೋಲ್ದಲ್ಲಿ ಬೇಗ ಬೇಗ ಅಡುಗೆ ಮಾಡಿ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ತಯಾರು ಮಾಡ್ಬೋದು. ಈಗ
ಮೇನ್ಲಿ ಗ್ರೋಸರಿ ಶಾಪಿಂಗ್ಗೆ ಹೋಗುವಾಗ ತರಕಾರಿ ಎಲ್ಲ ತರುವಾಗ ಪ್ರೆಫರಬಲಿ ಸೊಪ್ಪು ತರಕಾರಿ ಹೆಚ್ಚು ತರಬೇಕು, ಮತ್ತು ಮೈದಾ ಜೊತೆ ಮಾಡಿದ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಬೇಕು. ಇನ್ಸ್ಟೆಂಟ್ ಪ್ಯಾಕೇಜಿಂಗ್, ಇನ್ಸ್ಟೆಂಟ್ ಸೂಪು, ಇನ್ಸ್ಟೆಂಟ್ ನೂಡಲ್ಸು, ಏನಾದರೂ ಒಂದು ಬಿಸಿ ನೀರ್ದಲ್ಲಿ ಹಾಕಿ ಇಮಿಡಿಯೇಟಾಗಿ 2 ಮಿನಿಟ್ಸಲ್ಲಿ ಆಗೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಬೇಗ 2 ಮಿನಿಟ್ಸಲ್ಲಿ ತಯಾರಾಗ್ಬೋದು, ಆದರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಒಂದು 2 to 20 years ತನಕ ನಮಗೆ ಕಾಣ್ಬೋದು. ಅದಕ್ಕೇ ಇನ್ಸ್ಟೆಂಟ್ ಪ್ಯಾಕೇಜಿಂಗ್, ಪ್ರೆಸರ್ವೇಟಿವ್ಸ್ ಹಾಕಿರೋದು, ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಹಾಕಿ ಆಹಾರನ ನಾವು ಅವಾಯ್ಡ್ ಮಾಡಬೇಕು. ಅದು ಒಂದು, ಅದು ನೀವು ಸಾಮಾನು ತರುವಾಗನೇ ಅದು ಒಂದು ಎಕ್ಸ್ಕ್ಲೂಡ್ ಮಾಡಿಕೊಂಡ್ರೆ ಮನೆಗೆ ತರೋದೆಲ್ಲ ಒಂದು ಹೆಲ್ದಿ ಆಪ್ಷನ್ಸೇ ಇರುತ್ತೆ. ಮತ್ತು ಮಕ್ಕಳಿಗೆ ಮನೇಲಿ ಹೆಲ್ದಿ ಆಪ್ಷನ್ಸೇ ಇದ್ದರೆ ಮೋರ್ ಲೈಕ್ಲಿ ಅವರೊಂದು ಹೆಲ್ದಿ ಆಪ್ಷನೇ ಪಿಕ್ ಮಾಡಿ ಸ್ನ್ಯಾಕ್ಸ್ಗೆಲ್ಲ ಹೆಲ್ದಿ ಆಪ್ಷನ್ ಉಪಯೋಗಿಸ್ತಾರೆ. ಮತ್ತು ಎರಡನೇದು, ಅಡುಗೆ ಮಾಡುವಾಗ ಇದು ಕೇಕ್, ಬನ್, ಐಸ್ ಕ್ರೀಮ್, ಹೈ ಗ್ಲೈಸೀಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಹೈ ಶುಗರಿ ಐಟಮ್ಸ್, ಅದು ನಾವು ಉಪಯೋಗಿಸ್ಬಾರ್ದು. ಯಾಕಂದರೆ ಒಂದು ನಾವು ತಿಂದ ಕೂಡಲೇ ಶುಗರ್ ಲೆವೆಲ್ ಕೂಡಲು ಹೈ ಆದರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಿಲ್ಲ. ಸೊ ಹೈ ಶುಗರಿ ಐಟಮ್ಸ್ ನೀವು ಮಾಡಿದ್ರೆ ಕೂಡ ಜಾಗ್ರಿ ಉಪಯೋಗಿಸಿ, ವೈಟ್ ಶುಗರ್ ಬೇಡ ಉಪಯೋಗಿಸಿದ್ರೆ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನು ಬೇಡ, ನ್ಯಾಚುರಲ್ ಶುಗರ್ಸ್ ಪ್ರೆಫರ್ ಮಾಡಿ ಆ ಥರ. ಮತ್ತು ನೀವು ಸಿರಿಧಾನ್ಯಗಳು ಉಪಯೋಗಿಸಿ, ಮತ್ತು ಮೊಳಕೆ ಕಟ್ಟ ಆಹಾರಗಳು ಅದೆಲ್ಲ ನೀವು ಮನೆಯಲ್ಲಿ ಮಾಡ್ಬೋದು, ಅದಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಈಗ ಹೆಲ್ದಿ ಈಟಿಂಗ್ ಅಂದರೆ ಕೀನ್ವಾ, ಮ್ಯೂಸ್ಲಿ ಆ ಥರ ಆಹಾರ ತಗೊಳ್ಳೋಕೆ ಹೇಳ್ತಾ ಇಲ್ಲ, ಅದು ಎಕ್ಸ್ಪೆನ್ಸಿವ್ ಕೂಡ, ಮತ್ತು ಅದು ಹೊರಗಿನಿಂದ ಬಂದಿರೋದು. ನಮ್ಮ ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್, 30-40 ವರ್ಷ ಮುಂಚೆ ನಮ್ಮ ಅಜ್ಜಿ ಅಜ್ಜ ಹೇಗೆ ತಿಂತಾ ಇದ್ರು, ಆ ಬ್ಯಾಕ್ ಟು ದ ರೂಟ್ಸ್ ನಾವು ನಮ್ಮ ಡಯಟ್ ಪ್ರಾಕ್ಟೀಸ್ನ ಇಟ್ಕೊಂಡು ಹೋದರೆ ದಟ್ ಈಸ್ ಬೆಸ್ಟ್ ಫಾರ್ ದ ಫ್ಯಾಮಿಲಿ. ಎಸ್, ಅದೇ ರೀತಿ ಅಂದರೆ ನಮ್ಮ ಕಿಚನಲ್ಲಿ ನಮ್ಮ ಹಿತ್ತಲಲ್ಲಿ ಆದಂಥ ವಸ್ತುಗಳೇ ನಮಗೆ ನಾರ್ಮಲಿ ತುಂಬಾ ಒಳ್ಳೆಯದು ಅಂತ ಈ ರೀತಿಯಾಗಿ. ಅದು ಕೆಲವು ಸಮಯ ಅದು ಒಂದು ನಮ್ಮ ಅಜ್ಜಿ ಅಜ್ಜ ಕಾಲದಲ್ಲಿ ಒಂದು ಬ್ಯಾಕ್ ಯಾರ್ಡ್ ಕಿಚನ್ ಅಂತ ಕೂಡ ಇತ್ತು. ಅವರೇ ಅಲ್ಲಿ ಇದು ಸೊಪ್ಪು ತರಕಾರಿ, ಕಿಚನ್ಗೆ ಬೇಕಾದ ಸೊಪ್ಪು ತರಕಾರಿ, ಕರಿ ಲೀವ್ಸ್, ಮೆಂತೆ ಸೊಪ್ಪು ಎಲ್ಲ ಅಲ್ಲೇ ಗ್ರೋ ಮಾಡಿ ಕಿಚನ್ಗೆ ಯೂಸ್ ಮಾಡ್ತಾ ಇದ್ರು. ಅದು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಂದರೆ ಏನು ಪ್ರಿಸರ್ವೇಟಿವ್ ಇರಲ್ಲ, ಪೆಸ್ಟಿಸೈಡ್ ಇರಲ್ಲ, ಫ್ರೆಶ್ ಮನೆಯಲ್ಲೇ ಬೆಳೆಸೋ ಆಹಾರ ನಾವು ಉಪಯೋಗಿಸ್ಬೋದು. ಯಾರಿಗಾದರೂ ಅದು ಸ್ವಲ್ಪ ಜಮೀನೇನಾದರೂ ಇದ್ದರೆ ಮನೆ ಹಿಂದೆ ಸ್ವಲ್ಪ ಪ್ಲಾಟ್, ಅದು ಕೂಡ ನೀವು ಟ್ರೈ ಮಾಡ್ಬೋದು. ಅದು ನಿಮಗೆ ಒಂದು ಹಾಬಿ ಥರ, ಹೆಲ್ದಿ ಹ್ಯಾಬಿಟ್ ಕೂಡ ಆಗುತ್ತೆ, ಮತ್ತು ಒಂದು ಹಾಬಿ ಥರ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅದು. ಹಾಗೆಯೇ ಈ ಇಂಡಿಯನ್ಸ್ ಜಾಸ್ತಿ ಕಂಪೇರ್ ಮಾಡಿದರೆ, ಫಾರಿನರ್ಸಿಗೆ ಕಂಪೇರ್ ಮಾಡಿದರೆ ನಮ್ಮ ಹೈಟ್ ಸ್ವಲ್ಪ ಅಂದರೆ ಗಾತ್ರದಲ್ಲಿ ನಾವು ಸಣ್ಣ ಇದ್ದೇವೆ. ಸೊ ಈ ಒಬೆಸಿಟಿ ಪ್ರಾಬ್ಲಮ್ ನಮಗೆ ಇಂಡಿಯನ್ಸ್ಗೆ ಜಾಸ್ತಿ ಏನಾದರೂ ನಮಗೆ ಇದರಿಂದ ಎಫೆಕ್ಟ್ ಆಗುವಂಥದ್ದು ಇದೆಯಾ ನಮ್ಮ ಹೈಟಿಂದ? ಓಕೆ, ನಮ್ಮ ಇಂಡಿಯನ್ಸ್ಗೆ ನಮ್ಮ ಆಕಾರ ಸಣ್ಣಗಿದ್ದರೂ ನಮ್ಮ ಹೈಟ್ ವೇಟ್ ಕಡಿಮೆ ಇದ್ದರೆ ಕೂಡ ನಮಗೆ ಕೊಬ್ಬಿನಂಶ ಹೆಚ್ಚಿರುತ್ತೆ. ಇದು ನಾವು ಕೆಲವು ಸ್ಟಡೀಸ್ದಲ್ಲಿ ಕೂಡ ನೋಡಿದ್ದೀವಿ. ನಮ್ಮ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನ US-UK ಪಾಪ್ಯುಲೇಷನ್ನ ಕಂಪೇರ್ ಮಾಡುವಾಗ ಕೂಡ ಅವ್ರ ಸೇಮ್ ಹೈಟ್ ವೇಟ್ ಇಂಡಿಯನ್ ಪಾಪ್ಯುಲೇಷನ್ ಮತ್ತು ಸೇಮ್ ಹೈಟ್ ವೇಟ್ US-UK ಪಾಪ್ಯುಲೇಷನ್ ತಗೊಂಡ್ರೆ ಹೆಚ್ಚು ಒಬಿಸಿಟಿ ಮತ್ತು OBST ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ನಮ್ಮ ಇಂಡಿಯನ್ಸ್ಗೆ ಆಗೋದು. ಈಗ ಜನರಲಿ BMI ಕೂಡ ಇಂಡಿಯನ್ಸ್ದು ಅಷ್ಟು ಹೆಚ್ಚಿರಲ್ಲ. ನೀವು ಹೇಳಿದ ಪ್ರಕಾರ ನಾನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲ, BMI ಅಷ್ಟಿರಲ್ಲ, ಅದು ಮೋಸ್ಟ್ಲಿ ಆಲ್ಮೋಸ್ಟ್ ನಾರ್ಮಲ್ ರೇಂಜ್ದಲ್ಲಿ ಇರುತ್ತೆ. ಆದರೆ ನಾವು ಚೆಕ್ ಮಾಡಿ ನೋಡಿದ್ರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ, ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಇದು ಯಾಕಂತ ಹುಡುಕುವಾಗ ನಮಗೆ ಒಂದು ಅಬ್ಡಾಮಿನಲ್ ಒಬಿಸಿಟಿ ಅಂತ ಒಂದು ಟರ್ಮ್ ಗೊತ್ತಾಗಿದೆ. ಇದು ಹೊಟ್ಟೆದಲ್ಲಿ ಕೊಬ್ಬಿನಂಶ ಶೇಖರಣೆ ಆಗಿದ್ರೆ ಹೊಟ್ಟೆದು ಸುತ್ತಾಳ್ತ ಜಾಸ್ತಿ ಆಗುತ್ತೆ. ಇದು ಹೊಟ್ಟೆಯ ಸುತ್ತಾಳ್ತನ ಮೆಜರ್ ಮಾಡಿ ನಾವು ಇದು ಅಬ್ಡಾಮಿನಲ್ ಫ್ಯಾಟ್ ಎಷ್ಟಿದೆ ಅಂತ ಎಸ್ಟಿಮೇಟ್ ಮಾಡ್ಕೊಳ್ಬೋದು. ಈಗ ನಮ್ಮ ಇಂಡಿಯನ್ಸ್ಗೆ ಜೆನೆಟಿಕಲಿ ಹೊಟ್ಟೆಯೊಳಗೆ ಇದ್ದ ಕೊಬ್ಬಿನಂಶ ಹೆಚ್ಚಿರುತ್ತೆ. ಇದು ತುಂಬ ಎಥ್ನಿಕ್ ಜೆನೆಟಿಕ್ ರೀಸನ್ಸ್ಗೆ ಲಿಂಕ್ಡ್ ಆಗಿದೆ. ಆದರೆ ಜೆನೆಟಿಕ್ ಲೆವೆಲ್ದಲ್ಲಿ ಮಾಡಿ ನೋಡುವಾಗ ಇಂಡಿಯನ್ ಆಕಾರದಲ್ಲಿ ಜನರಲಿ ಸಣ್ಣಗಾಗಿ ಶಾರ್ಟ್ ಸ್ಟೇಚರ್ ಆಗಿ ಸಪೂರಾಗಿ ಕಾಣ್ತಾರೆ. ಆದರೆ ಮೋಸ್ಟ್ಲಿ ನೋಡಿದ್ರೆ ಎಲ್ಲರಿಗೂ ಹೊಟ್ಟೆ ಸುತ್ತ ಅಳತ ಹೆಚ್ಚಾಗುತ್ತೆ. ಈಗ ನಾವು ಹೇಗೆ ನಮ್ಮದು ಹೊಟ್ಟೆ ಸುತ್ತ ಅಳತ ಜಾಸ್ತಿನ ಕಡಿಮೆನ ನಾರ್ಮಲ್ ಅಂತ ನೋಡಿದ್ರೆ, ಈಗ ನಮ್ಮ ಮೆಜರ್ಮೆಂಟ್ ಮಾಡುವಾಗ ಗಂಡಸರಿಗೆ ಒಂದು 85 cm 85 cm ಹೆಚ್ಚಿರಬಾರ್ದು ಹೊಟ್ಟೆ ಸುತ್ತ ಅಳತ, ಮತ್ತು ಮಹಿಳಾಗಳಿಗೆ ಒಂದು 80 cm ಹೆಚ್ಚಿರಬಾರ್ದು. ಇದು ಹೆಚ್ಚು ಇದ್ದರೆ ನಿಮಗೆ ಅಬ್ಡಾಮಿನಲ್ ಒಬಿಸಿಟಿ ಇದೆ ಅಂತ ಅರ್ಥ. ಮತ್ತು ನಿಮಗೆ ಆ್ಯಕ್ಚುಲಿ ನಿಮ್ಮ ಹೊಟ್ಟೆ ಏರಿಯಾದಿಂದ ವೇಟ್ ಲೂಸ್ ಮಾಡಬೇಕಾಗತ್ತೆ. ಇದು ಕೊಲೆಸ್ಟ್ರಾಲ್ ಎಲ್ಲ ಆಗಬಾರ್ದು ಅಂತ ಕೊಲೆಸ್ಟ್ರಾಲ್ನಿಂದ ಕಾಪಾಡಿಸ್ಕೊಳ್ಳೋಕ್ಕೆ ಈಗ ಅಬ್ಡಾಮಿನಲ್ ಒಬಿಸಿಟಿನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ಮ್ಯಾಮ್, ಹಾಗೆಯೇ ಈ ಒಬೆಸಿಟಿಯಿಂದ ಹಾರ್ಟ್ ಅಟ್ಯಾಕ್ನ ಚಾನ್ಸಸ್ಗಳು ಏನಾದರೂ ಇದೆಯಾ? ಡೆಫಿನೆಟ್ಲಿ ಹಾರ್ಟ್, ಇದು ಒಬೆಸಿಟಿ ಅಂದರೆ ರಕ್ತದಲ್ಲಿ
ಕೊಬ್ಬಿನಂಶ ಹೆಚ್ಚಾಗಿದೆ. ಈಗ ಕೊಬ್ಬಿನಂಶ ಹೆಚ್ಚಾಗುವಾಗ ನಮ್ಮ ರಕ್ತನಾಳನ ಬ್ಲಾಕ್ ಆಗಿಬಿಡುತ್ತೆ. ಇದನ್ನು ನಾವು ಎಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಈ ರಕ್ತನಾಳ ನಮ್ಮ ಮೆದುಳಿನಿಂದ ಕಾಲು ತನಕ ರಕ್ತನಾಳ ಎಲ್ಲ ಕಡೆ ಹೋಗುತ್ತೆ. ಆದರೆ ಕೆಲವು ಇಂಪಾರ್ಟೆಂಟ್ ಆರ್ಗನ್ಸ್ಗೆ ಅಂದರೆ ಹಾರ್ಟ್ಗೆ ಬ್ರೈನ್ಗೆ ಎಲ್ಲ ರಕ್ತನಾಳ ಸಣ್ಣ ಸಣ್ಣ ರಕ್ತನಾಳ ಹೋಗುವಾಗ ಆ ರಕ್ತನಾಳ ಈ ಕೊಬ್ಬಿನಂಶ ಕಾರಣಕ್ಕೆ ಬ್ಲಾಕ್ ಆದರೆ ಅದು ಹಾರ್ಟ್ಗೆ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ದಲ್ಲಿ ಬ್ಲಾಕ್ ಆದರೆ ಸ್ಟ್ರೋಕ್ ಆಗುತ್ತೆ. ಇದು ಕಾರಣಕ್ಕೆ ಕೊಬ್ಬಿನಂಶ ಒಂದು ರಕ್ತನ ದಪ್ಪ ಮಾಡಿಬಿಟ್ರೆ ಅದು ಆ ಸಣ್ಣ ರಕ್ತನಾಳನ ಬ್ಲಾಕ್ ಮಾಡಿಬಿಟ್ರೆ ಇದು ಕಾರಣಕ್ಕೆ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಕೂಡ ಮೋಸ್ಟ್ ಕಾಮನ್ಲಿ ಆಗುತ್ತೆ. ಅದಕ್ಕೇ ಆಂಜಿಯೋಗ್ರಾಮ್ ಆಗುವಾಗ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಅಲ್ಲ, ಈ ಬ್ಲಾಕ್ ಮೇನ್ಲಿ ನಿಮ್ಮ ಕೊಬ್ಬಿನಂಶ, ಅದು ಫ್ಯಾಟ್ ಅಂಶ ಅಲ್ಲಿ ಅದು ಹೇಗೆ ನಿಮ್ಮ ಪೈಪ್ ಎಲ್ಲ ಕ್ಲಾಗ್ ಆಗುತ್ತೆ ಆ ಕ್ಲಾಗ್ ಮಾಡೋ ಅಂಶ ಕೊಬ್ಬಿನಂಶ ನಮ್ಮ ಶರೀರದಲ್ಲಿ. ಅದಕ್ಕೇ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಆಲೋಚನೆ ಮಾಡೋಕ್ಕಾಗತ್ತೇನೇ ಇಲ್ಲ. ಮ್ಯಾಮ್, ಹಾಗೆಯೇ ಒಬೆಸಿಟಿ ಅಂತ ಬೇರೆ ಯಾವುದೆಲ್ಲ ಡಿಸೀಸ್ಗಳಿಗೆ ಇದು ಲಿಂಕ್ ಆಗ್ತದೆ? ಲಿಂಕ್ ಈಗ ಒಬಿಸಿಟಿ ನಾನು ನಿಮಗೆ ಆ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದೀನಿ ಅಲ್ಲ, ಒಂದು ಒಬಿಸಿಟಿ ಇದ್ದರೆ ಡಯಾಬಿಟೀಸ್ ರಿಸ್ಕ್ಗೆ ಒಂದು 80 times ಇನ್ಕ್ರೀಸ್ ಆಗುತ್ತೆ. ಈ ಹೈಪರ್ ಟೆನ್ಷನ್ ಕೂಡ ಬೇಗ ಬೇಗ ಬರುತ್ತೆ, ಬಿ ಪಿ ಮತ್ತು ಕಿಡ್ನಿಗೆ ಕೆಲವು ತೊಂದರೆಗಳಾಗ್ಬೋದು, ಲಿವರ್ ಮೇಲೆ ಈ ಕೊಬ್ಬಿನಂಶ ಶೇಖರಣೆ ಆಗಿ ಫ್ಯಾಟಿ ಲಿವರ್ ಆಗಿ ಲಿವರ್ದು ಕೆಲವು ತೊಂದರೆಗಳು ಶುರು ಆಗ್ಬೋದು. ಇದು ದಪ್ಪಕ್ಕಿದ್ದವ್ರಿಗೆ ವೇಟ್ ಜಾಸ್ತಿ ಇದ್ದ ಕಾರಣಕ್ಕೆ ಮಂಡಿ ನೋವು ಎಲ್ಲ ಶುರು ಆಗ್ಬೋದು ಆರ್ಥ್ರೈಟಿಸ್ ಕಾರಣಕ್ಕೆ. ಮತ್ತು ಒಂದು 30% ಪೇಷಂಟ್ಸ್ಗೆ ಕ್ಯಾನ್ಸರ್ ತೊಂದರೆಗಳು ಕೂಡ ಆಗುತ್ತೆ. ಅದಕ್ಕೇ ಒಂದು ಎಕ್ಸ್ಟ್ರಾ ವೇಟ್ ಅಂತ ಅಷ್ಟು ಸಿಂಪಲ್ಲಾಗಿ ಒಬಿಸಿಟಿ ಎಲ್ಲ ಎಕ್ಸ್ಟ್ರಾ ವೇಟ್ ಕಾರಣಕ್ಕೆ ಇಷ್ಟೊಂದು ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೇ ನಾವು ಓವರ್ ವೇಟ್ ಮತ್ತು ಒಬಿಸಿಟಿ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಇಲ್ಲಾದರೆ ಎಷ್ಟು ಪ್ರಿವೆಂಟ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಿವೆಂಟ್ ಮಾಡಬೇಕು. ಯಾಕಂದರೆ ಒಂದು ಒಬಿಸಿಟಿ ಕಾರಣಕ್ಕೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ನಮಗೆ ಸಫರ್ ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ನೀವು ಹೇಳಿದ ಹಾಗೆ ನಾವು ಜಾಸ್ತಿಯಾಗಿ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ತಿನ್ನುವಂಥ ಫುಡ್ಡಲ್ಲಾಗಿರ್ಬೋದು, ಹಾಗೆಯೇ ನಮ್ಮ ಡೇ ಟು ಡೇ ಲೈಫಲ್ಲಾಗಿರ್ಬೋದು, ಲೈಫ್ ಸ್ಟೈಲ್ ಹಾಂ. ಸೊ ಇದು ಅಂದರೆ ನಮ್ಮ ಲೈಫ್ ನಮ್ಮ ಕೈಯಲ್ಲಿದೆ ಅಂತ ಟೋಟಲ್ ಆಗಿ ನೀವು ಹೇಳ್ತಾ ಇದ್ದೀರಿ. ಎಸ್, ಹಾಗೆಯೇ ಮ್ಯಾಮ್, ಈ ಬೊಜ್ಜು ಇದ್ದರೆ ನಾವು ಏನು ಮಾಡಬೇಕು? ಬೊಜ್ಜು ಇದ್ದರೆ ಆ್ಯಕ್ಚುಲಿ ಬೊಜ್ಜು ಮತ್ತು ಡಯಾಬಿಟೀಸ್ ಕ್ಲೋಸ್ಲಿ ಅಸೋಸಿಯೇಟೆಡ್. ಬೊಜ್ಜು ನಿಮಗೆ ಒಂದು ಕಂಡುಪಟ್ಟಿದ್ರೆ ನೀವು ಬೊಜ್ಜಿಗೆ ಸಂಬಂಧಪಟ್ಟಿದ ಕಾಂಪ್ಲಿಕೇಶನ್ಸ್ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ದಲ್ಲಿ ಹೋಗಿ ಶುಗರ್ ಚೆಕ್ ಮಾಡ್ಕೊಳ್ಬೇಕು. ಐಡಿಯಲಿ ನಿಮ್ಮ ಫಾಸ್ಟಿಂಗ್ ಶುಗರ್ ಲೆವೆಲ್ ಮತ್ತು ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲ್ ಅಂತ ಹೇಳ್ತೀವಿ. ಪೋಸ್ಟ್ ಪ್ರ್ಯಾಂಡಿಯಲ್ ಅಂದರೆ ಆಹಾರ ತಗೊಳ್ಳೋ 2 ಗಂಟೆ ಬಿಟ್ಟು. ಈ 2 ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಕಿಡ್ನಿ ಟೆಸ್ಟ್ ಮಾಡ್ಕೊಳ್ಬೇಕು. ರಕ್ತದಲ್ಲಿ ಕಿಡ್ನಿ ಟೆಸ್ಟ್ ಮಾಡ್ತೀವಿ ನಾವು. ಯೂರಿಯಾ ಮತ್ತು ಕ್ರಿಯಾಟಿನಿನ್ ಲೆವೆಲ್ ಚೆಕ್ ಮಾಡ್ತೀವಿ. ಲಿವರ್ ಎನ್ಝೈಮ್ಸ್ ಲೆವೆಲ್ ಚೆಕ್ ಮಾಡ್ಕೊಳ್ಬೇಕು. ತುಂಬ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಒಬಿಸಿಟಿ ಕಾರಣಕ್ಕೆ. ಅದಕ್ಕೇ ಥೈರಾಯ್ಡ್ ಟೆಸ್ಟ್ ಕೂಡ ಒಂದು ಬ್ಲಡ್ ಟೆಸ್ಟ್ ಮೂಲ್ಯವಾಗಿ ಮಾಡ್ಕೊಳ್ಬೇಕು. ನಿಮ್ಮ ಕುಟುಂಬದಲ್ಲಿ ಕ್ಯಾನ್ಸರ್ ಹಿಸ್ಟ್ರಿ ಇದ್ದರೆ, ಅಂದರೆ ನಿಮ್ಮ ಬ್ಲಡ್ ರಿಲೇಷನ್ಸ್ಗೆ ಯಾರಿಗಾದರೂ ಕ್ಯಾನ್ಸರ್ ಆಗಿದ್ದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಟೆಸ್ಟ್ಸ್ ಕೂಡ ಮಾಡ್ಕೊಳ್ಳೋದು ಉತ್ತಮ. ಮತ್ತು ಕೆಲವು ಜನಕ್ಕೆ ಇದು BMI ಕೂಡ ನಾರ್ಮಲ್ ಇದ್ದರೆ, ನಾನು ಹೇಳಿದ ಪ್ರಕಾರ BMI ನಾರ್ಮಲ್ ಇದ್ದರೆ ಮತ್ತು ಹೊಟ್ಟೆ ಸುತ್ತ ಅಳತ ಹೆಚ್ಚಿದ್ರೆ ಅವರು ಕೂಡ ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಅವ್ರು ಫಸ್ಟ್ ಹೋಗಿ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಬೇಕು. ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ದಲ್ಲಿ ಒಂದೇ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ ಸಾಕಾಗಲ್ಲ. ನಮ್ಮ ದೇಹದಲ್ಲಿ ಒಂದು ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಇರುತ್ತೆ. ಈಗ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು. ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದು ಇದು ಆರ್ಟ್ರೀಸ್ನ ಕ್ಲಾಗ್ ಮಾಡಿ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಕಾಸ್ ಮಾಡುತ್ತೆ. ಅದಕ್ಕೇ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ 2 ಸಹ ಕಂಡುಪಟ್ಕೊಳ್ಬೇಕು. ಹಾಗೇ ಮ್ಯಾಮ್, ನಾರ್ಮಲಿ ಈ ಚಿಕನ್ ಆಗಿರ್ಬೋದು ಅಥವಾ ಈ ನಾನ್ ವೆಜ್ ಫುಡ್ಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಅದರಿಂದ ಫ್ಯಾಟ್ ಬರ್ತದೆ, ಸೊ ಅದರಿಂದ ಬೊಜ್ಜು ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಎಲ್ಲ ಆಹಾರ ನಾವು ಒಂದು ಲಿಮಿಟ್ದಲ್ಲಿ ಕನ್ಸ್ಯೂಮ್ ಮಾಡಬೇಕು. ಈಗ ನಾನು ಯಾವ ಪೇಷಂಟ್ಗೆ ಕೂಡ ಇದು ತಗೊಳ್ಬೇಡಿ, ಈ ಮಾಂಸ ಮುಟ್ಟಬೇಡಿ, ಮೊಟ್ಟೆ ಮುಟ್ಟಬೇಡಿ, ಮೀನು ಮುಟ್ಟಬೇಡಿ ಅಂತ ಹೇಳೋದಿಲ್ಲ. ಎಲ್ಲ ಆಹಾರದಲ್ಲಿ ನ್ಯೂಟ್ರಿಯನ್ಸ್ ಇರುತ್ತೆ, ಆದರೆ ಅದು ಒಂದು ಅಳತದಲ್ಲಿ ಕನ್ಸ್ಯೂಮ್ ಮಾಡಿಕೊಂಡ್ರೆ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಮೇಂಟೈನ್ ಮಾಡ್ಕೊಳ್ಬೋದು. ಕೆಲವು ಜನಕ್ಕೆ ಈಗ ಚಿಕನ್ ಇಲ್ಲಾದರೆ ನಾನು ಊಟ ಮಾಡಲ್ಲ, ಇದು ಮಾಂಸ ಇಲ್ಲಾದರೆ ನಾನು ತಿನ್ನಲ್ಲ ಅಂತ ಹ್ಯಾಬಿಟ್, ಲೈಫ್ ಸ್ಟೈಲ್ ಹ್ಯಾಬಿಟ್ ಬಂದುಬಿಡುತ್ತೆ. ಈ ಥರ ಅವ್ರು ಕಂಟಿನ್ಯೂಸ್ ಆಗಿ ಹೆಚ್ಚು ಕೊಬ್ಬಿನ ಪದಾರ್ಥ ತಿಂತಾ ಇದ್ದರೆ ಅವ್ರ ಕೊಬ್ಬಿನ ಪದಾರ್ಥ ಎಲ್ಲ ನಾನು ಹೇಳಿದ ಥರ ಸ್ಟೋರ್ ಆಗಿಬಿಡುತ್ತೆ ಬಾಡಿದಲ್ಲಿ. ಇದು ಎಕ್ಸೆಸ್ ಎನರ್ಜಿ ಸ್ಟೋರ್ ಆಗಿ ಇದು ಬೊಜ್ಜು ಬರುತ್ತೆ ಆ ಥರ. ಹಾಗೆಯೇ ಮ್ಯಾಮ್, ಇವತ್ತು ನಾವು ಮಧುಮೇಹ ಹಾಗೆಯೇ ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಮಧುಮೇಹದ ಲಕ್ಷಣಗಳು ಯಾವುದು ಮ್ಯಾಮ್? ಮಧುಮೇಹ
ಟೂ ಟೈಪ್ಸ್ ಇರ್ಬೋದು ಡಯಾಬಿಟೀಸ್. ಒಂದು ಟೈಪ್ ಒನ್ ಡಯಾಬಿಟೀಸ್. ಟೈಪ್ ಒನ್ ಡಯಾಬಿಟೀಸ್ ಸಣ್ಣ ಪ್ರಾಯಗೆ ಬರುತ್ತೆ. ಈ ಪೇಷಂಟ್ಸ್ನಲ್ಲಿ ನಮಗೆ ಇನ್ಸುಲಿನ್ ಲೆವೆಲೇ ತುಂಬ ಕಡಿಮೆ ಕಾಣುತ್ತೆ. ಅವ್ರಿಗೆ ಸ್ಟಾರ್ಟ್ ಆಗುವಾಗನೇ ನಾವು ಇನ್ಸುಲಿನ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಲೈಫ್ ಲಾಂಗ್ ಇನ್ಸುಲಿನ್ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅವ್ರಿಗೆ. ಅವ್ರು ಸಪೂರ್ ಆಗಿ ಇರ್ತಾರೆ, ಇನ್ಸುಲಿನ್ ರಿಕ್ವೈರ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ, ಮತ್ತು ಅವ್ರು ಜನರಲಿ ಕಾಂಪ್ಲಿಕೇಶನ್ ಜೊತೆ ಪ್ರೆಸೆಂಟ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಬರುವಾಗ ಅವ್ರಿಗೆ ಗೊತ್ತಾಗಲ್ಲ, ಒಂದು ಕಾಂಪ್ಲಿಕೇಶನ್ ಜೊತೆ ಬರ್ತಾರೆ, ಮತ್ತು ಅಲ್ಲಿ ಅವ್ರಿಗೆ ಶುಗರ್ ಇದೆ ಅಂತ ಕಂಡುಪಡುತ್ತೆ ನಮಗೆ. ಮತ್ತು ಟೈಪ್ ಟೂ ಡಯಾಬಿಟೀಸ್, ಅದು ಮೋರ್ ಕಾಮನ್ ಡಯಾಬಿಟೀಸ್. ಈಗ ನಿಮಗೆ ಮೋಸ್ಟ್ಲಿ ಎಲ್ಲರಿಗೆ ಗೊತ್ತಿರಬೇಕು, ಟೈಪ್ ಟು ಡಯಾಬಿಟೀಸ್ ಒಂದು ಈಗ 30-40 ಇಯರ್ಸಲ್ಲಿ ನಮಗೆ ಕಾಣ್ತಾ ಇದೆ ಪೇಷಂಟ್ಸ್ನಲ್ಲಿ. ಟೈಪ್ ಟು ಡಯಾಬಿಟೀಸ್ ಏನಂದರೆ ನಿಮ್ಮ ಶರೀರದಲ್ಲಿ ಇನ್ಸುಲಿನ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಇನ್ಸುಲಿನ್ ಜನರೇಷನ್, ಇನ್ಸುಲಿನ್ ಪ್ರೊಡಕ್ಷನ್ ಉತ್ಪತ್ತು ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೇ ನಾವು ಟ್ಯಾಬ್ಲೆಟ್ ಕೊಟ್ಟು ಆ ಇನ್ಸುಲಿನ್ ಪ್ಯಾನ್ಕ್ರಿಯಾಸ್ನ ಸ್ಟಿಮ್ಯುಲೇಟ್ ಮಾಡಿ, ಹೊಟ್ಟೆದಲ್ಲಿ ಒಂದು ಗ್ರಂಥ ಪ್ಯಾನ್ಕ್ರಿಯಾಸ್ ಅಂತ ಗ್ರಂಥನಿಂದನೇ ಇನ್ಸುಲಿನ್ ಉತ್ಪತ್ತಾಗೋದು. ನಾವು ಔಷಧಿ ಕೊಟ್ಟು, ಮಾತ್ರೆ ಕೊಟ್ಟು ಆ ಇನ್ಸುಲಿನ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವು ಸಮಯ ಡಯಾಬಿಟೀಸ್ ಪೇಷಂಟ್ಸಲ್ಲಿ ಅಷ್ಟು ಸಾಕಾಗುತ್ತೆ. ಕೆಲವು ಪೇಷಂಟ್ಸ್ಗೆ ಅಷ್ಟು ಕೂಡ ಕಂಟ್ರೋಲ್ ಆಗೋದಿಲ್ಲ, ನಾವು ಟ್ಯಾಬ್ಲೆಟ್ಸ್ ಪ್ಲಸ್ ಇನ್ಸುಲಿನ್ ಉಪಯೋಗಿಸ್ಬೇಕಾಗತ್ತೆ. ಅದಕ್ಕೇ ಇದು ಟೈಪ್ 1 ಟೈಪ್ 2 ಡಯಾಬಿಟಿಕ್ಸ್ ಮೇನ್ ಡಿವಿಷನ್ ಈ ಥರ ಆಗುತ್ತೆ. ಮತ್ತು ಪೇಷಂಟ್ ಜನರಲಿ ಬರುವಾಗ ಅವ್ರಿಗೆ ಜಾಸ್ತಿ ನೀರು ಕುಡಿಬೇಕಂತ ಅನಿಸುತ್ತೆ, ಬಾಯಿರಿಕೆ ಆಗುತ್ತೆ ಬಾಯಿರಿಕೆ ಆಗುತ್ತೆ ಅಂತ ಬರ್ತಾರೆ. ಮತ್ತು ಇದು ಮೂತ್ರ ಮಾಡೋದು ಕೂಡ ಹೆಚ್ಚಾಗುತ್ತೆ, ಎಸ್ಪೆಷಲಿ ನೈಟ್ ಟೈಮ್ 4-5 ಸಾರಿ ಎದ್ದು ಮೂತ್ರ ಮಾಡದಿರುತ್ತೆ. ಮತ್ತು ಊಟ ಕರೆಕ್ಟ್ ಮಾಡ್ತೀನಿ ಆದರೆ ಕೂಡ ವೇಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಊಟ ಕರೆಕ್ಟ್ ಮಾಡ್ತಾ ಇದ್ದಾರೆ, ಹಸಿವೆಲ್ಲ ಆಗ್ತಾ ಇದೆ, ಆದರೆ ವೇಟ್ ಕಡಿಮೆ ಆಗ್ತಾ ಹೋಗೋದು. ಈ ಲಕ್ಷಣಗಳನ್ನ ನಾವು ಆಸ್ಮೋಟಿಕ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಈ ಲಕ್ಷಣಗಳಿದ್ದರೆ ಖಂಡಿತ ಅವರು ಬಂದು ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಚೆಕ್ ಮಾಡ್ಕೊಳ್ಬೇಕು. ಸೊ ನಾರ್ಮಲಿ ಜನಗಳಿಗೆ ಸೊ ಈ ಡಯಾಬಿಟಿಸ್ ಅವರಲ್ಲಿ ಇದೆ ಅಂತ ಯಾವ ರೀತಿಯಾಗಿ ಅವರು ಕಂಡುಕೊಳ್ಳಬಹುದು ಅದನ್ನು? ಈ ಸಿಂಪ್ಟಮ್ಸ್ ಏನಾದರೂ ನಿಮಗೆ ಇದ್ದರೆ, ಮತ್ತು ನಿಮಗೆ ಸಡನ್ಲಿ ತುಂಬ ಸುಸ್ತು, ಇದು ತಲೆ ಚಕ್ಕರು, ಇಲ್ಲಾದರೆ ಎಕ್ಸಾಷನ್ ಥರ ಸ್ವಲ್ಪ ಕೆಲಸ ಮಾಡಿದ್ರೆ ಕೂತ್ಕೊಳ್ಬೇಕಂತ ಅನಿಸೋದು, ಇಲ್ಲಾದರೆ ರಾತ್ರಿ ನಿದ್ದೆ ಬರೋದಿಲ್ಲ, ಹೆಚ್ಚು ಊಟ ಮಾಡೋಕ್ಕೆ ಊಟ ಮಾಡಿದ್ರೆ ಕೂಡ ವೇಟ್ ಜಾಸ್ತಿ ಆಗೋದಿಲ್ಲ, ವೇಟ್ ಲೂಸ್ ಆಗ್ತಾ ಇದೆ, ಆ ಥರ ಆಸ್ಮೋಟಿಕ್ ಸಿಂಪ್ಟಮ್ಸ್ ಯಾವುದಾದ್ರೂ ಇದ್ದರೆ, ಇಲ್ಲಾದರೆ ಕೆಲವು ಸಮಯ ಕೆಲವು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಜೊತೆ ಕೂಡ ಬರ್ತಾರೆ. ನನಗೆ ಮುಂಚೆ ಥರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಸಾಕಾಗ್ತಾ ಇದೆ, ನನಗೆ ಆಯಾಸ ಆಗ್ತಾ ಇದೆ ಅಂತ ತುಂಬ ಪೇಷಂಟ್ಸ್ ಬರ್ತಾರೆ. ಈ ಪೇಷಂಟ್ಸಲ್ಲಿ ನಾವು ರೂಟೀನ್ ಆಗಿ ಶುಗರ್ಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಕೆಲವು ಸಮಯ ನಾನು ಈಗ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ಕೂಡ ಒಂದು ಪಾಯಿಂಟ್ ಇದೆ, ಪೇಷಂಟ್ಸ್ ಜನರಲಿ ಫಾಸ್ಟಿಂಗ್ ಶುಗರ್ ಮಾಡಿ ಅಂತ ಹೇಳಿದರೆ ಮುಂದಿನ ದಿವಸ ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಮೇಂಟೈನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಫಾಸ್ಟಿಂಗ್ ಸ್ಯಾಂಪಲ್ ಹೋಗಿ ಕೊಡ್ತಾರೆ, ಅದು ಆಲ್ಮೋಸ್ಟ್ ನಾರ್ಮಲ್ಗೆ ಬರುತ್ತೆ. ಆದರೆ ನಮ್ಮಲ್ಲಿ ಒಂದು ಗ್ಲೈಕೇಟೆಡ್ ಹೀಮೋಗ್ಲೋಬಿನ್ ಅಥವಾ HbA1c ಅಂತ ಟೆಸ್ಟ್ ಕೂಡ ಇದೆ. ಇದೊಂದು 3 ಮಂತ್ಸ್ದು ಆವ್ರೇಜ್ ಶುಗರ್ ಲೆವೆಲ್ ಕೊಡುತ್ತೆ. ಇದೊಂದು ಶುಗರ್ದು ರಿಪೋರ್ಟ್ ಕಾಡ್ತಾರೆ, ಆಯಿತಾ, ನಿಮ್ಮ ಶುಗರ್ ಆವ್ರೇಜ್ದಲ್ಲಿ ಎಷ್ಟು ರೇಂಜ್ದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಕೆಲವು ಜನಕ್ಕೆ ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಕೂಡ ನಾರ್ಮಲ್ ಇದ್ದು HbA1c ಅಬ್ನಾರ್ಮಲ್ ಆಗ್ಬೋದು. ಅದಕ್ಕೇ ರೂಟೀನ್ಲಿ ನಾವು HbA1c ಕೂಡ ಉಪಯೋಗಿಸ್ತೀವಿ. ಸ್ಕ್ರೀನಿಂಗ್ ಮಾಡುವಾಗ, ನೀವು ಹೆಲ್ತ್ ಚೆಕಪ್ಸ್ಗೆಲ್ಲ ಬರುವಾಗ ನಾವು ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಕೂಡ ಟೆಸ್ಟ್ ಮಾಡ್ತೀವಿ. ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ದಲ್ಲಿ ನಿಮ್ಮ ಶುಗರ್ದು ಆವ್ರೇಜ್ ರೇಂಜ್ ಗೊತ್ತಾಗ್ಬಿಡುತ್ತೆ ನಮಗೆ, ಅದರಲ್ಲಿ ನಾವು ನಿಮಗೆ ಶುಗರ್ ಇದೆಯಾ ಇಲ್ವಾ ಅಂತ ಕಂಡುಪಡ್ಬೋದು. ಸೊ ಡಯಾಬಿಟಿಸ್ ಬರಬಾರ್ದು ಅಂತ ಹೇಳಿದ್ರೆ ನಾವು ಡೈಲಿ ಒಂದು ಎಷ್ಟು ಅಮೌಂಟ್ ಆಫ್ ಶುಗರನ್ನು ಕನ್ಸ್ಯೂಮ್ ಮಾಡ್ಬೋದು ಸೇಫರ್ ಸೈಡಲ್ಲಿ? ಇದು ಎಷ್ಟು ಅಮೌಂಟ್ಕ್ಕಿಂತ ಶುಗರ್ಕ್ಕಿಂತ ಜಾಸ್ತಿ, ಯಾವ ಥರದ್ದು ಶುಗರ್ ಜಾಸ್ತಿ ಇಂಪಾರ್ಟೆಂಟ್. ಈಗ ಒಂದು ಕೋಲ್ಡ್ ಡ್ರಿಂಕ್ ಕುಡಿದ್ಬಿಟ್ರೆ ಅಷ್ಟು ಆ ಕೂಲ್ ಡ್ರಿಂಕ್ದಲ್ಲಿ ಇದ್ದ ಶುಗರ್ ನಿಮ್ಮ ಡೈಲಿ ರಿಕ್ವೈರ್ಮೆಂಟ್ಗೆ ಸಾಕಾಗತ್ತೆ. ಆದರೆ ಒಂದು ಹಣ್ಣು ತಿಂದರೆ, ಇಲ್ಲಾದರೆ ಇದು ಬೇರೆ ಆಹಾರ ಉಪಯೋಗಿಸಿದ್ರೆ, ಹೆಲ್ದಿ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಥರ ಆಹಾರ ಉಪಯೋಗಿಸಿದ್ರೆ ನಿಮ್ಮ ಬ್ಲಡ್ ಗ್ಲೂಕೋಸ್ದಲ್ಲಿ ಆ ಥರ ಫ್ಲಕ್ಚುಯೇಷನ್ ಇರೋಲ್ಲ, ಮೇಲೆ ಕೆಳಗಡೆ ಹೋಗೋಲ್ಲ. ಈಗ ಒಂದು ಪಾಯಸಂ ತಿಂದುಬಿಟ್ರು, ಆ ಪಾಯಸ ಕಾರಣಕ್ಕೆ ಶುಗರ್ ಲೆವೆಲ್ ಮೇಲೆ ಸ್ಪೈಕ್ ಆಗಿ ಕೆಳಗಡೆ ಬರುತ್ತೆ. ಅದಕ್ಕೇ ಒಂದು ಹೊಟ್ಟೆ ತುಂಬಿ ಊಟ ಮಾಡಿ ಪಾಯಸಂ ತಿಂದಾದ್ಮೇಲೆ ಒಂದು ನಿದ್ದೆ ಬರುತ್ತೆ, ಮಲಗಬೇಕಂತ ಅನಿಸುತ್ತೆ. ಆ ಥರ ಶುಗರ್ ಸ್ಪೈಕ್ನ ನಾವು ಅವಾಯ್ಡ್ ಮಾಡಬೇಕು. ಈಗ ಈ ಸಿರಿಧಾನ್ಯಗಳು ಮತ್ತು ಗೋಧಿ, ರಾಗಿ, ಚಪಾತಿ, ಸಜ್ಜೆ ಮತ್ತು ನವಣೆ ಅದೆಲ್ಲ ತಿಂದರೆ ಒಂದು ನಿಮ್ಮ ಗ್ಲೂಕೋಸ್ ಲೆವೆಲ್ ಒಂದು ಲೆವೆಲ್ದಲ್ಲಿ ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗುತ್ತೆ, ಮೇಲೆ ಕೆಳಗಡೆ ಸ್ಪೈಕ್ಸ್ ಆಗಲ್ಲ. ಆವಾಗ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಇರುತ್ತೆ, ಕೆಲಸ ಮಾಡೋಕ್ಕೆ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ, ಫೋಕಸ್ ಹೆಚ್ಚಿರುತ್ತೆ. ಈ ಥರ ನಾವು ಡಯೆಟ್ನ ಮಾಡಿಫೈ ಮಾಡಿ ನಮ್ಮ ಶುಗರ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗೆಯೇ ಮ್ಯಾಮ್, ಯೂಶ್ವಲಿ ಹೆಚ್ಚಿನ ಜನರಲ್ಲಿ ಹ್ಯಾಬಿಟ್ ಇರ್ತದೆ, ಸೊ ಡೈಲಿ ಒಂದು 5-6 ಸಲ ಟೀಯನ್ನು ಕನ್ಸ್ಯೂಮ್ ಮಾಡುವಂಥದ್ದು ಅಥವಾ ಕಾಫಿ ಕನ್ಸ್ಯೂಮ್ ಮಾಡುವಂಥದ್ದು, ನನಗೆ ಆಗೋದಿಲ್ಲ ಮಾರೆ ಬೇಕು ಅಂತ ಆ ರೀತಿಯಾಗಿ ಇರ್ತದೆ. ಸೊ ಇದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಹೆಲ್ತಿಗೆ? ಈಗ
ಟೀ ಮತ್ತು ಕಾಫಿದಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ, ಆದರೆ ಅದರಲ್ಲಿ ಹಾಕ ಎರಡು ಚಮಚ ಶುಗರ್ದಲ್ಲಿ ಪ್ರಾಬ್ಲಮ್ ಇದೆ. ಈಗ ಶುಗರ್ ಬೇಕು ಅವ್ರಿಗೆ, ಜನ್ರಲಿ ಟೀ ಮತ್ತು ಕಾಫಿ ಅಂಶಕ್ಕೆ ಅಡಿಕ್ಷನ್ ಇರಲ್ಲ, ಆ ಶುಗರ್ ಆ ಟೈಮ್ಗೆ ಬೇಕು. ಯಾಕಂದರೆ ಅವ್ರ ದೇಹಕ್ಕೆ ಆ ಮಾರ್ನಿಂಗ್ ಟೈಮ್ಗೆ ಆ ಶುಗರ್ ಸ್ಪೈಕ್ದು ಅಭ್ಯಾಸ ಆಗಿಬಿಟ್ಟಿದೆ. ಅವ್ರು ಅದನ್ನು ಸ್ಲೋಲಿ ಮೇ ಬಿ 6 times ಕಾಫಿ ಕುಡಿದ್ರೆ ಅದನ್ನು 5 times ಮಾಡಿ, 4 times ಮಾಡಿ ಅವ್ರ ಸ್ವಂತ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಬೇಕು. ಯಾಕಂದರೆ ಹೆಚ್ಚು ಕಾಫಿ ಕನ್ಸ್ಯೂಮ್ ಮಾಡಿದ್ರೆ ಅದೇ ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಹೆಚ್ಚು ಟೀ ಕನ್ಸ್ಯೂಮ್ ಮಾಡಿದ್ರೆ ಅದು ನರ್ವಸ್ ಎಕ್ಸೈಟಬಿಲಿಟಿ ಕೂಡ ಆಗಿಬಿಡುತ್ತೆ. ಅದು ದಿನದಲ್ಲಿ 2 times ಕನ್ಸ್ಯೂಮ್ ಮಾಡಿದ್ರೆ ಪರವಾಗಿಲ್ಲ, ಹೆಚ್ಚು ತಗೊಳ್ಳೋದು ಆಲ್ವೇಸ್ ತೊಂದರೆ ಆಗುತ್ತೆ. ಏನಾದರೂ ಅಬೌವ್ ಲಿಮಿಟ್ ಮಾಡಿದರೆ ಅದು ಹೆಲ್ದಿ ಇದ್ರೆ ಕೂಡ ಕಷ್ಟ. ಅತಿಯಾದರೆ ಅಮೃತ ಕೂಡ ವಿಷ ಅಂತ. ಹೌದು, 100% ಹೌದು ಹೌದು. ಎಸ್, ಹಾಗೇನೆ ಮ್ಯಾಮ್, ಈ ಮಧುಮೇಹದಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ? ಶುಗರ್ ಕಾರಣಕ್ಕೆ ನಿಮ್ಮ ಮೇನ್ಲಿ ಕಣ್ಣು, ಕಿಡ್ನಿ ಮತ್ತು ಹಾರ್ಟ್ ನರ ಮೇಲೆ ಎಫೆಕ್ಟ್ ಆಗುತ್ತೆ. ಕಣ್ಣದಲ್ಲಿ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗಿ ನಿಮಗೆ ಇದು ಕಣ್ಣದು ಪ್ರಾಬ್ಲಮ್ ಕೂಡ ಆಗ್ಬೋದು. ಇದನ್ನು ರೆಟಿನೋಪತಿ ಅಂತ ಕರಿತೀವಿ. ಅದಕ್ಕೆ ಎಲ್ಲ ಶುಗರ್ ಪೇಷಂಟ್ಸ್ಗೆ ಆ್ಯನ್ಯುಲಿ ನಾವು ಕಣ್ಣೊಳಗೆ ಲೈಟ್ ಹಾಕಿ ಮತ್ತು ಆ ಸಣ್ಣ ರಕ್ತನಾಳಗಳನ್ನ ನೋಡಿ ಟೆಸ್ಟ್ ಮಾಡ್ತೀವಿ, ನಿಮಗೆ ಆ ರೆಟಿನೋಪತಿ ಆಗಿದೆಯಾ ಎನ್ನುವಂತ ಚೆಕ್ ಮಾಡ್ತೀವಿ. ಎರಡನೇದು ನಿಮ್ಮ ಹಾರ್ಟ್, ಯಾಕಂದರೆ ಹಾರ್ಟ್ದು ಬಡ್ತ, ಹಾರ್ಟ್ದು ಪಂಪಿಂಗ್ ಸ್ಟ್ರೆಂತು ಅದೆಲ್ಲ ನೋಡೋಕ್ಕೆ ನಾವು ECG ಅಥವಾ 2D ECO ಎಲ್ಲ ಮಾಡಿ ಆ್ಯನ್ಯುಲಿ ಒಮ್ಮೆ ನೋಡ್ತೀವಿ. ಮತ್ತು ಕಿಡ್ನಿಗೆ ಅಫೆಕ್ಟ್ ಆಗಿರೋದು ಶುಗರ್ ಕಾರಣಕ್ಕೆ, ಕಿಡ್ನಿದು ಸಣ್ಣ ರಕ್ತನಾಳಗಳು ಅಫೆಕ್ಟ್ ಆಗುತ್ತೆ. ಅದು ಪ್ರೋಟೀನ್ ಅಂಶ ಕೂಡ ಕಿಡ್ನಿನಿಂದ ಜಾಸ್ತಿ ಲೀಕ್ ಆಗ್ಬೋದು ಡಯಾಬಿಟೀಸ್ ಕಾರಣಕ್ಕೆ. ಮತ್ತು ನರಗಳು ಎಫೆಕ್ಟ್ ಆಗ್ಬೋದು, ನರಗಳಿಗೆ ಕೂಡ ಸಣ್ಣ ಸಣ್ಣ ರಕ್ತನಾಳ ಸಪ್ಲೈಗಳು ಇರುತ್ತೆ, ಆ ಸಪ್ಲೈ ಕೂಡ ಬ್ಲಾಕ್ ಆಗಿಬಿಟ್ರೆ ಹೈ ಶುಗರ್ ಕಾರಣಕ್ಕೆ ಒಂದು ಪ್ಯಾರಿಸ್ಥೀಸಿ ಅಂತ ಬರುತ್ತೆ. ಒಂದು ಪಾದ ನೆಲ ಮೇಲೆ ಇಟ್ಟರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಸ್ಪರ್ಶ ಕರೆಕ್ಟ್ ಇರೋದಿಲ್ಲ, ಮತ್ತು ಮುಳ್ಳು ತಾಗಿದರೆ ಕಾಲಿಗೆ ಗೊತ್ತಾಗೋದಿಲ್ಲ. ಇದು ಪೆರಿಫೆರಲ್ ನ್ಯೂರೋಪತಿ ಅಂತ ಕರಿತೀವಿ. ಮೇನ್ಲಿ ಇದು ನಾಲ್ಕು ನಮ್ಮ ಇದು ಜೊತೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಆಗ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ. ಆದರೆ ಮೇನ್ಲಿ ಈ ಕಾಂಪ್ಲಿಕೇಶನ್ಸ್ನ ನಾವು ಪ್ರತಿ ವರ್ಷ ಒಮ್ಮೆ ಪೇಷಂಟ್ಸಲ್ಲಿ ಹುಡುಕಿ ನೋಡ್ತೀವಿ, ಅವ್ರ ಸ್ಟೇಟಸ್ ನೋಡ್ತೀವಿ, ಇದು ಎಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಿ ಮತ್ತೆ ನಾವು ಶುಗರ್ ಒಂದು ಕರೆಕ್ಟ್ ಆಪ್ಟಿಮಮ್ ರೇಂಜ್ದಲ್ಲಿ ಮೇಂಟೈನ್ ಮಾಡೋಕ್ಕೆ ಬಯಸ್ತೀವಿ. ಹಾಗೇನೆ ಮ್ಯಾಮ್, ನೀವೀಗ ಈಗಾಗಲೇ ಹೇಳಿದ್ರಿ, ಸೊ ಮಧುಮೇಹದಿಂದ ನಾರ್ಮಲಿ ಈ ಕಣ್ಣಿನ ಸಮಸ್ಯೆಗಳು ಎಲ್ಲರಲ್ಲೂ ಕೂಡ ಕಂಡು ಬಂದೇ ಬರ್ತದ? ಯಾವ ರೀತಿಯಾಗಿ ಬಂದೇ ಬರುತ್ತೆ ಅಂತ ಹೇಳಿ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ರೆ, ಅಂದರೆ ಮಾತ್ರೆ ಕರೆಕ್ಟಾಗಿ ತಗೊಳ್ತಾ ಇಲ್ಲ, ಡಯಟ್ ಮೇಂಟೈನ್ ಮಾಡ್ತಾ ಇಲ್ಲ, ಲೈಫ್ ಸ್ಟೈಲ್ ಅಫೆಕ್ಟ್ ಆಗಿದೆ, ಆ ಥರ ನಾವು ಇದು ಆ ಥರ ಪೇಷಂಟ್ಸಲ್ಲಿ ಅನ್ಕಂಟ್ರೋಲ್ಡ್ ಶುಗರ್ ತುಂಬ ಸಮಯಕ್ಕೆ ಇರುವಾಗ ಅದು ಕಣ್ಣು, ಕಿಡ್ನಿ, ನರ ಮೇಲೆ ಎಲ್ಲ ಎಫೆಕ್ಟ್ ಆಗುತ್ತೆ. ಒಂದು ಡಯಾಬಿಟೀಸ್ ಇದೆ ಆದರೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು, ರೇಂಜ್ದಲ್ಲಿ ಮೇಂಟೈನ್ ಮಾಡಿಕೊಂಡು, ಮಾತ್ರೆ ಎಲ್ಲ ತಗೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮುಂದೆ ನಡೆಸಿದರೆ ಈ ಪೇಷಂಟ್ಗೆ ಕಾಂಪ್ಲಿಕೇಶನ್ ಬರೋ ಚಾನ್ಸಸ್ ಕಡಿಮೆ. ಯಾಕಂದರೆ ರಕ್ತದಲ್ಲಿ ಶುಗರ್ ಲೆವೆಲ್, ಗ್ಲೂಕೋಸ್ ಲೆವೆಲ್ ಹೆಚ್ಚಾದ್ರೇ ಈ ಕಾಂಪ್ಲಿಕೇಶನ್ಸ್ ಆಗೋದು. ನಾವು ಮಾತ್ರೆ ಅಥವಾ ಇನ್ಸುಲಿನ್ ತಗೊಂಡು ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಬರೋ ಚಾನ್ಸ್ ಕಡಿಮೆ. ಅದೇ ರೀತಿ ಈಗ ಮಧುಮೇಹದವರಿಗೆ ಒಂದು ಇನ್ಸುಲಿನ್ ಸ್ಟಾರ್ಟ್ ಮಾಡಿದರೆ ಅವರು ಥ್ರೂ ಔಟ್ ದ ಲೈಫ್ ಆ ಇನ್ಸುಲಿನಲ್ಲೇ ಇರಬೇಕು ಅನ್ನೋಂಥ ಒಂದು ವಾಡಿಕೆ ಅಂದರೆ ಒಂದು ಮಾತು ಕೇಳಿ ಬರ್ತದೆ. ಹೌದು. ಸೊ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಹಾಗೇನೇ ಸತ್ಯ ಅಂತ? ಅದು ಈಗ ಡಯಾಬಿಟಿಕ್ಸ್ದಲ್ಲಿ ಟೈಪ್ 1, ಟೈಪ್ 2 ಡಯಾಬಿಟಿಕ್ಸ್ ಇದ್ದಾರೆ. ಟೈಪ್ 1 ಡಯಾಬಿಟಿಕ್ಸ್ಗೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಪ್ಯಾನ್ಕ್ರಿಯಾಸ್ನಿಂದ, ಅದಕ್ಕೇ ನಾವು ಅವ್ರಿಗೆ ಇನ್ಸುಲಿನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಆದರೆ ಟೈಪ್ 2 ಡಯಾಬಿಟಿಕ್ಸ್, ಅದು ಮೋರ್ ಕಾಮನ್ ಡಯಾಬಿಟಿಕ್ಸ್, ಮೋಸ್ಟ್ ಕಾಮನ್ಲಿ ಸೀನ್ ಡಯಾಬಿಟಿಕ್ಸ್, ಆ ಜನರಲ್ಲಿ ನಾವು ಅವ್ರ ಲೈಫ್ ಸ್ಟೈಲ ಅಥವಾ ಜೀವನ ಶೈಲಿನ ಚೇಂಜ್ ಮಾಡಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಮದ್ದು ತಗೊಂಡು ಅವರು ಡಯಟ್ನ ಕರೆಕ್ಟಾಗಿ ಪತ್ತೆ ಪ್ರಕಾರ ಅವ್ರಿಗೆ ಸ್ಕೆಡ್ಯೂಲ್ ಎಲ್ಲ ಕೊಟ್ಟು ಆಪ್ಟಿಮೈಸ್ ಮಾಡಿದರೆ ತುಂಬ ಜನ ಇನ್ಸುಲಿನ್ ಬಿಟ್ಟಿದ್ದಾರೆ ಕೂಡ. ಅಂದರೆ ಫಸ್ಟು ನಾವು ಇನ್ಸುಲಿನ್ ಕಡಿಮೆ ಮಾಡ್ತಾ ಹೋಗ್ತೀವಿ. ಅವ್ರು ನನ್ನ ಪೇಷಂಟ್ಸ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಸೈಡ್ನಿಂದ ನಾವು ಮಾತ್ರೆ ಸಲಹೆ ಇನ್ಸುಲಿನ್ ಕೊಡ್ಬೋದು, ನಿಮ್ಮ ಸೈಡ್ನಿಂದ ಕೂಡ ಸ್ವಲ್ಪ ಎಫರ್ಟ್ ಇರಬೇಕು, ಡಯಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳೋದು, ಡಯಟ್ ಬಗ್ಗೆ ಲೈಫ್ ಸ್ವಲ್ಪ ಅಟ್ಲೀಸ್ಟ್ ವ್ಯಾಯಾಮ ಮಾಡೋದು, ಅದೆಲ್ಲ ಅವ್ರ ಸೈಡ್ನಿಂದ ಬಂದರೆ ನಾವು ಒಟ್ಟಿಗೆ ಆ ಇನ್ಸುಲಿನ್ ಕೊಡೋ ಲೆವೆಲ್ನ ಕಡಿಮೆ ಕಡಿಮೆ ಮಾಡ್ತಾ ಹೋಗ್ತೀವಿ. ಮತ್ತು ಒಂದು ದಿವಸ ಮಿನಿಮಮ್ ಇನ್ಸುಲಿನ್ದಲ್ಲಿ ಕೂಡ ಅವ್ರ ಶುಗರ್ ಕಂಟ್ರೋಲ್ದಲ್ಲಿರುತ್ತೆ, ಕಡೆಗೆ ನಾವು ಇನ್ಸುಲಿನ್ ಸ್ಟಾಪ್ ಕೂಡ ಮಾಡಿಬಿಡ್ತೀವಿ. ಅದೆಲ್ಲ ನಿಮ್ಮ ಕೈದಲ್ಲಿರುತ್ತೆ. ನಾವು ಶುಗರ್ ಹೈ ಇರುವಾಗ ನಾವು ಇನ್ಸುಲಿನ್ ಹಾಕಲಿಲ್ಲ ಆದರೆ ತಪ್ಪಾಗುತ್ತೆ. ಅದೊಂದು ಶುಗರ್ ಕಂಟ್ರೋಲ್ಗೆ ಬಂದ ಕೂಡಲೇ ನಾವು ಇನ್ಸುಲಿನ್ ಕೂಡ ಸ್ಟಾಪ್ ಮಾಡ್ಬೋದು. ಆದರೆ ಇದು ಓನ್ಲಿ ಟೈಪ್ 2 ಡಯಾಬಿಟಿಕ್ಸ್ಗೆ ಪಾಸಿಬಲ್ ಆಗುತ್ತೆ. ಟೈಪ್ 1 ಡಯಾಬಿಟಿಕ್ಸ್ಗೆ ಇನ್ಸುಲಿನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಮ್ಯಾಮ್, ಅದೇ ರೀತಿ ಈ ಡಯಾಬಿಟಿಸ್ ಇದ್ದವರಿಗೆ ಜಾಸ್ತಿಯಾಗಿ ಏನಪ್ಪಾ ಅಂತ ಹೇಳಿದರೆ ಟ್ರೀಟ್ಮೆಂಟನ್ನು ಯಾವ ರೀತಿಯಾಗಿ ಕೊಡ್ಬೋದು?
ಡಯಾಬಿಟಿಕ್ಸ್ಗೆ ಡಯಾಬಿಟಿಕ್ಸ್ಗೆ ಜನರಲಿ ಟ್ಯಾಬ್ಲೆಟ್ಸ್ ಇದೆ ಅಥವಾ ಇನ್ಸುಲಿನ್ ಇರುತ್ತೆ. ಟ್ಯಾಬ್ಲೆಟ್ಸು ಕೆಲವು ಟ್ಯಾಬ್ಲೆಟ್ಸ್ ಕೇಳಿರ್ತೀರಾ, ಮೆಟ್ಫಾರ್ಮಿನ್ ಮತ್ತು ನಿಮ್ಮ ಗ್ಲಿಮಿಪೆರೈಡ್ ಎಲ್ಲ ನಿಮ್ಮ ಜನ್ರಲಿ ನಾವು ಪ್ರಿಸ್ಕ್ರೈಬ್ ಮಾಡೋ ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ಏನು ಮಾಡುತ್ತೆ, ಪ್ಯಾನ್ಕ್ರಿಯಾಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಇನ್ಸುಲಿನ್ ಉತ್ಪತ್ತಿ ಮಾಡೋಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಇನ್ಸುಲಿನ್ ಲೆವೆಲ್ ಅಷ್ಟು ಸಾಕಾದರೆ, ನಿಮ್ಮ ದೇಹಕ್ಕೆ ನಿಮ್ಮ ಕನ್ಸ್ಯೂಮ್ ಮಾಡೋ ಆಹಾರಕ್ಕೆ ಸಾಕಾದರೆ ನಾವು ಟ್ಯಾಬ್ಲೆಟ್ಸಲ್ಲಿ ಮೇಂಟೈನ್ ಮಾಡ್ತೀವಿ. ಮತ್ತು ಕೆಲವು ಸಮಯ ಅನ್ಕಂಟ್ರೋಲ್ಡ್ ಆಗಿದ್ದರೆ 400-500 ಶುಗರ್ಸ್ ಜೊತೆ ಎಲ್ಲ ಬಂದರೆ ನಮಗೆ ಇನ್ಸುಲಿನ್ ಕೂಡ ಆಗುತ್ತೆ ಬರುತ್ತೆ. ಮೇನ್ಲಿ ಟ್ರೀಟ್ಮೆಂಟ್ ವೈಸ್ ಇದು ಟ್ಯಾಬ್ಲೆಟ್ಸ್ ಮತ್ತು ಇನ್ಸುಲಿನ್ ಮೇನ್. ಆದರೆ ನಾವು ಒಬಿಸಿಟಿ ಅಥವಾ ಡಯಾಬಿಟೀಸ್ನ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಅವ್ರ ಆಹಾರ ಮೇಲೆ ಗಮನಿಸಬೇಕು. ನ್ಯಾಚುರಲ್ ಫುಡ್, ನ್ಯಾಚುರಲ್ ಆರ್ಗ್ಯಾನಿಕ್ ಫುಡ್ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಮತ್ತು ಅಟ್ಲೀಸ್ಟು ವಾರದಲ್ಲಿ 5 ದಿವಸ ಏನಾದರೂ ವ್ಯಾಯಾಮ ಮಾಡಿ. ಮನೆ ಕೆಲಸ ವ್ಯಾಯಾಮ ಇಲ್ಲ, ಅದು ಮನೆ ಕೆಲಸ ಮಾಡ್ತೀವಿ ಅಷ್ಟೇ ಸಾಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಹೊರಗೆ ಹೋಗಿ ವಾಕಿಂಗ್ ಮಾಡಬೇಕು, ಇಲ್ಲಾದರೆ ಮೆಟ್ಲು ಹತ್ತಿ ಮೇಲೆ ಕೆಳಗಡೆ ಬರಬೇಕು. ಮತ್ತು 30 ವರ್ಷ ದಾಟದಾದ್ಮೇಲೆ ರೆಗ್ಯುಲರ್ ಆಗಿ ಚೆಕಪ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಡಯಾಬಿಟೀಸ್ ಅಥವಾ ಶುಗರ್ ಇದ್ದರೆ, ಜೆನೆಟಿಕ್ಲಿ ನಿಮಗೆ ಪ್ರಾಬ್ಲಮ್ ಇದ್ದರೆ, ಹೆರಿಡಿಟರಿ ಪ್ರಾಬ್ಲಮ್ಸ್ ಇದ್ದರೆ ಅದು ನಮಗೆ ಬೇಗ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ 30, ಈಗ ಮುಂಚೆ ನಾವು 50-60 ಅಂತ ಹೇಳ್ತಾ ಇದ್ವಿ, ಆದರೆ ಇವಾಗ 30 ವರ್ಷ ದಾಟದಾದ್ಮೇಲೆ ರೆಗ್ಯುಲರ್ ಬ್ಲಡ್ ಚೆಕಪ್ಸ್ ಮಾಡಿದರೆ ಅದು ಉತ್ತಮ. ಹಾಗೆಯೇ ಈ ಮಧುಮೇಹ ಹಾಗೆಯೇ ಒಬೆಸಿಟಿಯನ್ನು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು? ಪ್ರಿವೆಂಟ್ ಮಾಡೋದು ಅದೇ ನಾನು ಹೇಳಿದ ಪ್ರಕಾರ, ಇದು ಡಯಟ್, ಎಕ್ಸಸೈಸ್ ಮತ್ತು ರೆಗ್ಯುಲರ್ ಚೆಕಪ್ ಜೊತೆ. ಇದು ಮೇನ್ ಪಿಲ್ಲರ್ಸ್ ಆಫ್ ಕೇರ್ ಅಂತ ಹೇಳ್ತೀವಿ. ಡಯಟ್ ಅದು ನೀವು ಎಷ್ಟು ಡಿಸಿಪ್ಲಿನ್ಡ್ ಆಗಿ ನಿಮ್ಮ ಡಯಟ್ ಮೇಂಟೈನ್ ಮಾಡ್ತಿರೋ, ಎಷ್ಟು ಬ್ಯಾಲೆನ್ಸ್ ಡಯಟ್ ಮಾಡೋಕ್ಕೆ ಟ್ರೈ ಮಾಡ್ತಿರೋ ಅಷ್ಟು ನಿಮ್ಮ ಬ್ಯಾಲೆನ್ಸ್ ಡಯಟ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಎಕ್ಸಸೈಸ್ ಮಾಡಿ ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಬೇಕು. ಈಗ ನಾನು ಹೇಳಿದೆ, ನಮ್ಮ ಮೆಟಬಾಲಿಸಮ್ ಮತ್ತು ನಮ್ಮ ಜೀವನ ಶೈಲಿ ಮ್ಯಾಚ್ ಆಗಬೇಕು. ನಮ್ಮ ಮೆಟಬಾಲಿಸಮ್ ಸ್ಲೋ ಇದ್ದರೆ, ನಾವು ಇದು ಆಹಾರ ಎಲ್ಲ ಹೆಚ್ಚು ತಗೊಂಡ್ರೆ ಮತ್ತು ಅದನ್ನು ಬರ್ನ್ ಮಾಡೋಕ್ಕೆ ನಾವು ಏನು ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ, ಜೀವನ ಶೈಲಿ ಕೂಡ ಸೆಡೆಂಟ್ರಿ, ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋ ಥರ ಜೀವನ ಶೈಲಿ ಇದ್ದರೆ ಎರಡು ಒಟ್ಟಿಗೆ ಔಟ್ ಆಫ್ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಬಾಡಿದಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ನಾವು ಎಷ್ಟು ಆಹಾರ ಸೇವಿಸ್ಕೊಳ್ತೀವಿ ಅಷ್ಟೇ ಎನರ್ಜಿ ಬರ್ನ್ ಮಾಡಬೇಕು, ಆವಾಗ ಬ್ಯಾಲೆನ್ಸ್ದಲ್ಲಿರುತ್ತೆ. ಅದಕ್ಕೇ ನಾವು ಆಹಾರ ಮತ್ತು ಡಯಟ್ ಮತ್ತು ಎಕ್ಸಸೈಸ್ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಎಸ್, ಹಾಗೆಯೇ ಮ್ಯಾಮ್, ಕೆ ಎಮ್ ಸಿಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ ಇದಕ್ಕೆ? ಇದರ ಕೆ ಎಮ್ ಸಿಗೆ ಡಯಾಬಿಟೀಸ್ ಮತ್ತು ಒಬಿಸಿಟಿ ನೋಡ್ಕೊಳ್ಳೋಕ್ಕೆ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ಗಳಿದೆ. ಇಲ್ಲಿ ಬಂದರೆ ನಾವು ನಿಮ್ಮ ಸ್ಕ್ರೀನಿಂಗ್ಗೆ ಕೂಡ ನಾವು ಚೆಕಪ್ ಮಾಡ್ತೀವಿ. ಕಾರ್ಪೊರೇಟ್ ಪ್ಯಾಕೇಜಸ್ ಎಲ್ಲ ಇದೆ, ಹೆಲ್ತ್ ಚೆಕ್ ಪ್ಯಾಕೇಜಸ್ ಇದೆ. ಎಲ್ಲ ಹೆಲ್ತ್ ಚೆಕ್ ಪ್ಯಾಕೇಜಸ್ದಲ್ಲಿ ನಾವು ಖಂಡಿತ ಡಯಾಬಿಟೀಸ್ ಮತ್ತು ಒಬಿಸಿಟಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಡಯಾಬಿಟೀಸ್ಗೆ ನಾವು ಕೆಲವು ಸಮಯ ಖಾಲಿ ಹೊಟ್ಟೆದಲ್ಲಿ ಬನ್ನಿ, ಖಾಲಿ ಹೊಟ್ಟೆಗೆ ಶುಗರ್ ಕೊಡಬೇಕು, ಫಾಸ್ಟಿಂಗ್ ಶುಗರ್ ಅಂತ ಹೇಳ್ತೀವಿ. ಮತ್ತು HbA1c ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, HbA1c ಮಾಡ್ತೀವಿ ನಾವು. ಬೇರೆ ಎಲ್ಲ ಬ್ಲಡ್ ಟೆಸ್ಟ್ ಕೂಡ ಎಕ್ಸ್ಟೆನ್ಸಿವ್ ಆಗಿ ನಾವು ಮಾಡ್ತೀವಿ. ಕಣ್ಣಿಗೆ ಕಾಂಪ್ಲಿಕೇಶನ್ಸ್ ಟೆಸ್ಟಿಂಗ್ ಮಾಡೋಕ್ಕೆ, ಕಣ್ಣದು ಟೆಸ್ಟಿಂಗ್ ಮಾಡೋಕ್ಕೆ ಕೂಡ ನಮ್ಮ ಆಫ್ಥಮಾಲಜಿ ಡಿಪಾರ್ಟ್ಮೆಂಟ್ ವಿಭಾಗಕ್ಕೆ ಅಲ್ಲಿ ಕಳಿಸಿ ಆ ಟೆಸ್ಟಿಂಗ್ ಮಾಡಿಸ್ತೀವಿ. ಹಾರ್ಟ್ದು ಕಂಡೀಷನ್ ECG ECO ಎಲ್ಲ ಮಾಡೋಕ್ಕೆ ನಾವು ECG ECO ಎಲ್ಲ ಮಾಡಿಸ್ಕೊಂಡು ಹಾರ್ಟ್ದು ಸ್ಟೇಟಸ್ ಕೂಡ ಚೆಕ್ ಮಾಡ್ತೀವಿ. ನರಗಳು ವೀಕ್ ಆಗಿದ್ದರೆ ಅದು ನರ್ವ್ ಸ್ಟಿಮ್ಯುಲೇಷನ್ ಟೆಸ್ಟ್, ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಕೂಡ, ನರದಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ, ಅದು ಎಷ್ಟು ಸ್ಪರ್ಶ ನರ್ವ್ದಲ್ಲಿ ಮಿಕ್ಕಿದೆ ಅಂತ ನೋಡೋಕ್ಕೆ ಕೂಡ ನರ್ವ್ ಕಂಡಕ್ಷನ್ ಸ್ಟಡೀಸ್ ಎಲ್ಲ ಮಾಡ್ತೀವಿ. ನಮಗೆ ನಮ್ಮಲ್ಲಿ ಡಯಾಬಿಟೀಸ್ ಮತ್ತು ಒಬಿಸಿಟಿಗೆ ಒಂದು ಎಕ್ಸ್ಟೆನ್ಸಿವ್ ಪ್ಯಾಕೇಜ್ ಉಂಟು ಎಲ್ಲ ಚೆಕಪ್ ಮಾಡ್ಕೊಳ್ಳೋಕ್ಕೆ. ಅಂದರೆ ನಮ್ಮ ಫೆಸಿಲಿಟೀಸ್ ಎಲ್ಲ ಇದೆ ಕೆ ಎಮ್ ಸಿ ಮಣಿಪಾಲದಲ್ಲಿ. ಅದಕ್ಕೇ ಯಾರಿಗಾದರೂ ಸಂದರ್ಭ ಇದ್ದರೆ, ನನಗೆ ಡಯಾಬಿಟೀಸ್ ಇರ್ಬೋದು, ಒಂದು ಮೆಷರ್ಮೆಂಟ್ ಮಾಡಿಕೊಂಡ್ರು, ಈಗ ಹೊಟ್ಟೆ ಸುತ್ತ ಅಳ್ತಾ ನೋಡಿಕೊಂಡ್ರು, ಸ್ವಲ್ಪ ಹೈ ಇದ್ದರೆ ಇದೆಲ್ಲ ಟೆಸ್ಟ್ ಮಾಡಿಕೊಳ್ಳೋದು ಬೆಸ್ಟ್. ಹಾಗೇನೆ ಮ್ಯಾಮ್, ಈ ಡಯಾಬಿಟೀಸ್ ಹಾಗೆಯೇ ಒಬೆಸಿಟಿಗೆ ಪರ್ಟಿಕ್ಯುಲರ್ ಆಗಿ ನಾವು ಯಾವ ಡಿಪಾರ್ಟ್ಮೆಂಟನ್ನು ಕನ್ಸರ್ನ್ ಮಾಡಬೇಕು ಕೆ ಎಮ್ ಸಿಯಲ್ಲಿ? ನೀವು ಬಂದು ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಬಂದರೆ ನಾವು ನಿಮ್ಮದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ನೋಡ್ತೀವಿ. ನಿಮಗೆ ಜನರಲ್ ಚೆಕಪ್ ಬೇಕಾದರೆ ನಾವು ಬಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ನಿಮ್ಮದು ಏನಾದರೂ ವ್ಯಾಲ್ಯೂಸ್ ಅಬ್ನಾರ್ಮಲ್ ಇದ್ದರೆ ಅದು ಪ್ರಕಾರ ನಾವು ನಿಮಗೆ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಅಡ್ರೆಸ್ ಮಾಡ್ತೀವಿ. ಬರುವಾಗನೇ ಒಬಿಸಿಟಿ ಕಂಡುಪಡುವಾಗನೇ ಕಾಂಪ್ಲಿಕೇಶನ್ಸ್ ಇದ್ದರೆ, ಹಾರ್ಟ್ದು ಕಾಂಪ್ಲಿಕೇಶನ್ಸ್ ಅಥವಾ ಶುಗರ್ ಕಾರಣಕ್ಕೆ ನರದು ಕಾಂಪ್ಲಿಕೇಶನ್, ಕಣ್ಣದು ಕಾಂಪ್ಲಿಕೇಶನ್ ಇದ್ದರೆ ನಾವು ಅಲ್ಲಿಂದ ನಿಮಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡ್ತೀವಿ. ಆದರೆ ಬರುವಾಗ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಬಂದರೆ ನಾವು ಅಲ್ಲಿ ಸ್ಕ್ರೀನಿಂಗ್ ಮತ್ತು ಬೇಸಿಕ್ ಇದು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಎಲ್ಲ ಮಾಡಿ ನಿಮಗೆ ಹೇಳ್ತೀವಿ.
ಹಾಗೇನೆ ಮ್ಯಾಮ್, ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು. ಈ ಇನ್ಫಾರ್ಮೇಷನ್ ಮಾಹಿತಿಯೆಲ್ಲ ಶೇರ್ ಮಾಡೋಕ್ಕೆ, ಇದು ಜನರಲ್ ಪಬ್ಲಿಕ್ ಜೊತೆ ಶೇರ್ ಮಾಡೋಕ್ಕೆ, ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ಡಾಕ್ಟರ್ಸ್ಗೆ ಡಾಕ್ಟರ್ಸ್ ಮಾತ್ರೆ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಆದರೆ ಸಲಹೆ ಕೊಡೋದು ಕೂಡ ಇಂಪಾರ್ಟೆಂಟು. ನಾವು ನಿಮಗೆ ಅಡ್ವೈಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋ ಸಲಹೆ ಕೊಟ್ಟರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಇರ್ತಾರೆ, ಆರೋಗ್ಯನೇ ಭಾಗ್ಯ ಅಂತ. ಅದಕ್ಕೇ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ, ನಿಮ್ಮ ಕೈದಲ್ಲಿ ನಿಮ್ಮ ಆರೋಗ್ಯ ಇರುತ್ತೆ. ನೀವು ನಿಮ್ಮ ಹೆಲ್ತ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಅಷ್ಟೇ ಹೆಲ್ತ್ ಬೆನಿಫಿಟ್ ವಿತ್ ಇಂಟ್ರೆಸ್ಟ್ ನಿಮಗೆ ವಾಪಸ್ ಬರುತ್ತೆ. ಹಾಗೇನೆ ಮ್ಯಾಮ್, ಬಹಳ ಉತ್ತಮವಾದಂತಹ ಸಲಹೆಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಕೂಡ ಧನ್ಯವಾದಗಳು. ಸೊ ನೋಡಿದಳ್ವ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಆರೋಗ್ಯ ಚಿಂತನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಡಾಕ್ಟರ್ನ ಜೊತೆಗೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ಅದರ ಬಗ್ಗೆ ನೀವು ಯಾವ ರೀತಿಯಾಗಿ ಪ್ರಿವೆನ್ಷನ್ಸ್ಗಳನ್ನು ತಗೊಳ್ಬೋದು ಅನ್ನುವಂಥ ವಿಷಯದ ಬಗ್ಗೆ ನಾವು ನಿಮ್ಮ ಜೊತೆ ಮಾತಾಡಲಿಕ್ಕೆ ಹಾಜರಾಗ್ತೇವೆ. ಸೊ ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.